ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿ ಹಣ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿರ್ತಾರೆ ಇವತ್ತಿನಿಂದ ಮೊದಲುಗೊಂಡು ಯಾವ ದಿನ ಬೇಕಾದರೂ ಲೋಕಸಭೆಗೆ ಚುನಾವಣೆಗಳು ಘೋಷಣೆಯಾಗಬಹುದು ನೀತಿ ಸಂಹಿತೆ ಜಾರಿಗೆ ಬರಬಹುದು ಇಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಚುನಾವಣಾ ನರೇಟಿವನ್ನು ಡಿಸೈಡ್ ಮಾಡಿಕೊಂಡು ರಣಕಣಕ್ಕಿಳಿಯೋದಕ್ಕೆ ತಯಾರಾಗಿದ್ದಾವೆ ಬಿ ಜೆ ಪಿ ಅವರು ಮಂದಿರ ಫೈವ್ ಟ್ರಿಲಿಯನ್ ಎಕನಾಮಿ ಇನ್ಫ್ರಾಸ್ಟ್ರಕ್ಚರು ಆಂತರಿಕ ಭದ್ರತೆ ವಿದೇಶಾಂಗ ನೀತಿ ಇತ್ಯಾದಿ ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡು ಹೊರಟರೆ ಪ್ರಮುಖ ಕಾಂಗ್ರೆಸ್ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಜಾತಿಗಣತಿಯಂಥ ವಿಷಯಗಳನ್ನಿಟ್ಕೊಂಡು ಚುನಾವಣೆ ನಡೆಸುವ ಸಿದ್ಧತೆಯಲ್ಲಿದೆ ಆದರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಡೆಯುವ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಪ್ಲ್ಯಾಂಕ್ ಇರೋದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಎನ್ನಲಾದ ಅನ್ಯಾಯದ ವಿಷಯ ನೂರು ರೂಪಾಯಿಯನ್ನು ನಾವು ಕೇಂದ್ರಕ್ಕೆ ಕೊಟ್ಟರೆ ವಾಪಸ್ ಹದಿಮೂರು ರೂಪಾಯಿ ಬರ್ತಾ ಇದೆ ಆರ್ ವಿ ಬೆಗ್ಗರ್ಸ್ ಮುಖ್ಯಮಂತ್ರಿಗಳ ಮತ್ತೆ ಮತ್ತೆ ಕೇಳ್ತಾರೆ ನಿರ್ಮಲಾ ಸೀತಾರಾಮನ್ ಕೊಡಮ್ಮ ನಮ್ಮ ದುಡ್ಡನ್ನ ಅಂತ ಕೇಳ್ತಾರೆ ಇದು ಕರ್ನಾಟಕದಲ್ಲಿ ಈ ಸಲ ಕಾಂಗ್ರೆಸ್ನ ಚುನಾವಣಾ ನರೇಟಿವ್ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಬಿ ಜೆ ಪಿ ಹತ್ರ ಉತ್ತರ ಇದೆಯಾ ಇದೂ ಸೇರಿದಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರಿದ್ದಾರೆ ತೇಜಸ್ವಿ ಸೂರ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ತೇಜಸ್ವಿ ಸೂರ್ಯ ಅವರನ್ನು ಪ್ರಶ್ನಿಸೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳಿಂದ ನೇಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗೆ ನಡೀತಾ ಇದೆ ಚುನಾವಣಾ ತಯಾರಿ ನಿಮ್ಮ ಕ್ಷೇತ್ರದ ಹೇಗೆ ನಡೀತಾ ಇದೆ ರಾಜ್ಯದಾದ್ಯಂತ ಹೇಗೆ ನಡೀತಾ ಇದೆ ದೇಶದಲ್ಲಿ ನಿಮ್ಮ ಪಕ್ಷ ತಯಾರಾಗ್ತಾ ಇರೋ ರೀತಿ ಬಗ್ಗೆ ಏನನ್ನಿಸುತ್ತೆ ಅಜಿತ್ ನಮ್ಮ ಪಕ್ಷ ಆಗಿರಲಿ ಪಕ್ಷದ ಕಾರ್ಯಕರ್ತರಾಗಿರಲಿ ನಾನಾಗಿರಲಿ ನಾವು ಐದು ವರ್ಷ ಜನರು ಮಧ್ಯದಲ್ಲೇ ಕೆಲಸ ಮಾಡುವಂಥ ಕಾರ್ಯಕರ್ತರು ಅದರಿಂದ ನಮಗೆ ಚುನಾವಣೆ ಬಂದಾಗ ಏನೋ ವಿಶೇಷ ತಯಾರಿ ವಿಶೇಷ ಇದು ಅಂತಲ್ಲ ಓಕೆ ಎಕ್ಸಾಮ್ ಬಂದಿದ್ದ ತಕ್ಷಣ ಹಿಂದಿನ ರಾತ್ರಿ ಕೂತ್ಕೊಂಡು ಓದೋ ಅಂಥ ಸ್ಟೂಡೆಂಟ್ಸ್ ಅಲ್ಲ ನಾವು ಅಟ್ಲೀಸ್ಟ್ ರಾಜಕೀಯದಲ್ಲಿ ಬಿ ಜೆ ಪಿಯವರು ಐದು ವರ್ಷ ನಾವು ಜನರ ಮಧ್ಯದಲ್ಲೇ ಇದ್ದು ಕೆಲಸ ಮಾಡುವ ಎಲೆಕ್ಷನ್ ಇರ್ತೀರಿ ಅಂತ ಸದಾ ಮಧ್ಯದಲ್ಲಿ ಇರ್ತೀವಿ ಜನ ಸದಾ ಅಭಿವೃದ್ಧಿಯ ಕೆಲಸದಲ್ಲಿರ್ತೀವಿ ಜನ್ ಸದಾ ಜನರ ಸಮಸ್ಯೆಗಳನ್ನು ಸ್ಪಂದಿಸೋದ್ರಲ್ಲಿರ್ತೀವಿ ಪ್ರಧಾನಮಂತ್ರಿಗಳು ಹತ್ತು ವರ್ಷದಲ್ಲಿ ದೇಶದಲ್ಲಿ ಮತ್ತು ವಿಶೇಷವಾಗಿ ಬಿ ಜೆ ಪಿಯಲ್ಲಿ ಒಂದು ಹೊಸ ಹಾರ್ಡ್ ವರ್ಕ್ನ ಕಲ್ಚರ್ನ ಶುರು ಮಾಡಿದ್ದಾರೆ ನಿರಂತರವಾಗಿ ಜನರು ಮಧ್ಯದಲ್ಲಿರುವಂಥ ಒಂದು ಕಲ್ಚರ್ನ ಶುರು ಮಾಡಿದ್ದಾರೆ ನಿಮಗೆ ಯಾವಾಗ ಒಂದು ಸಂಸ್ಥೆಯ ಅಥವಾ ಒಂದು ಸಂಘಟನೆಯ ನಾಯಕ ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತಾರೋ ಸಹಜವಾಗಿ ಆ ಕಲ್ಚರು ನಮಗೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಬರ್ತಾ ಹೋಗುತ್ತೆ ಯಾವ ಪಾರ್ಟಿಲಿ ತಿಂಗಳಿಗೆ ಒಂದು ಸತಿ ಎರಡು ತಿಂಗಳಿಗೆ ಒಂದ್ಸತಿ ಹದಿನೈದು ದಿವಸ ಬ್ಯಾಂಕಾಕು ಥೈಲ್ಯಾಂಡು ವಿದೇಶ ಅಂತ ಪ್ರವಾಸಕ್ಕೆ ಹೋಗೋದೇ ಮೇಲ್ಪಂಕ್ತಿ ನಾಯಕರಿಂದ ಬರುತ್ತೋ ಅಂಥವ್ರು ಚುನಾವಣೆ ಬಂದಾಗ ಮಾತ್ರ ಹೊಸದಾಗಿ ಯುದ್ಧಕಾಲೆ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಅವತ್ತು ಪ್ರಯತ್ನ ಮಾಡಬೇಕಾಗತ್ತೆ ನಾವು ಜನರ ಮಧ್ಯದಲ್ಲಿ ಇರೋದ್ರಿಂದ ಜನರ ಮಧ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಜನರು ಪ್ರತಿನಿತ್ಯ ಜನರ ಮಧ್ಯದಲ್ಲಿ ಕೆಲಸ ಮಾಡೋದ್ರಿಂದ ಚುನಾವಣೆಗಿಂತ ವಿಶೇಷ ತಯಾರಿ ಇಲ್ಲ ಬೆಂಗಳೂರು ದಕ್ಷಿಣ ಇರ್ಬೋದು ಕರ್ನಾಟಕ ಇರ್ಬೋದು ದೇಶ ಇರ್ಬೋದು ನೂರಕ್ಕೂ ನೂರು ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಹಿಂದೆಷ್ಟು ಸತಿ ನಮಗೆ ಎಷ್ಟು ಮತಗಳು ಸಿಕ್ಕಿತ್ತೋ ಹಿಂದೆ ಎಷ್ಟು ಸೀಟ್ಗಳು ನಮಗೆ ಸಿಕ್ಕಿತ್ತೋ ಅದಕ್ಕಿಂತ ದೊಡ್ಡ ಅಂತರದಿಂದ ಅದಕ್ಕಿಂತ ಜಾಸ್ತಿ ಸೀಟ್ನಿಂದ ಕರ್ನಾಟಕದ ಜನ ದೇಶದ ಜನ ಮೋದಿಯವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಈ ಕಾನ್ಫಿಡೆನ್ಸ್ನಲ್ಲಿ ನೀವಿರೋವಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅದು ಹೆಂಗೆ ಅಂದರೆ ನೈಂಟಿ ಫೈವ್ನಲ್ಲಿ ಆಡ್ತಾ ಇದ್ದಾಗ ಬ್ಯಾಟ್ಸ್ಮನ್ ಆಡಿ ಗೊತ್ತಿಲ್ಲದ ಗೂಗ್ಲಿ ಎಸ್ದಂಗೆ ಈ ಕೇಂದ್ರದಿಂದ ಅನ್ಯಾಯ ಅನ್ನೋ ಗೂಗ್ಲಿಯನ್ನು ಎಸ್ದಿದ್ದಾರೆ ನಿಮಗೆ ಗೊತ್ತಿಲ್ಲ ಆ ಬಾಣ ಅಂಥದ್ದೊಂದು ಬಾಣವನ್ನು ಹೂಡಿ ಬಿಟ್ಟಿದ್ದಾರೆ ನಿಮ್ಮ ಮೇಲೆ ಯು ಲುಕ್ ಡಿಸ್ಟರ್ಬ್ ಅಂದರೆ ನೀವು ಅಂದರೆ ನಿಮ್ಮ ಪಕ್ಷ ಲುಕ್ಸ್ ಡಿಸ್ಟರ್ಬ್ ಇಲ್ಲದೇ ಇದ್ದರೆ ನಿರ್ಮಲಾ ಸೀತಾರಾಮನ್ ಸದನದಲ್ಲಿ ಉತ್ತರ ಕೊಡೋದು ನೀವು ಪ್ರತಾಪ್ ಸಿಂಹ ಯದ್ನೆಕೊಂಡು ಮಾತನಾಡೋದು ಪತ್ರಿಕಾಗೋಷ್ಠಿಯನ್ನು ನಡೆಸೋದು ಅಂದ್ರೆ ಸಿದ್ಧರಾಮಯ್ಯನವರು ಬಿಟ್ಟ ಬಾಣ ಎಲ್ಲಿ ತಾಗ್ಬೇಕು ಅಲ್ಲಿಗೆ ತಾಗಿದೆ ಅಂತ ಅರ್ಥ ಅದು ಅಜಿತ್ ಅವರೇ ಫಸ್ಟ್ ಆಫ್ ಆಲ್ ಇದು ಗೂಗ್ಲಿ ಅಲ್ಲ ಇದು ಮನಸ್ಸಿಗೆ ಬಂದಂತ ಸುಳ್ಳು ಓಕೆ ಈಗ ನಾವು ಸದನದಲ್ಲಿ ಉತ್ತರ ಕೊಟ್ವಿ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಉತ್ತರ ಕೊಟ್ಟರು ಅಂತಂದ್ರೆ ಅದು ಬೆಚ್ಚಬಿದ್ದೋ ಹೆದ್ರೋ ಕೊಟ್ಟಿರುವಂತ ಉತ್ತರ ಅಲ್ಲ ಒಂದು ಸುಳ್ಳನ್ನ ಸಾವಿರಸತಿ ಹೇಳಿದ್ರೆ ಅದೇ ಸತ್ಯ ಆಗತ್ತೆ ಅಂತ ನಂಬಿಕೊಂಡು ಮುಖ್ಯಮಂತ್ರಿಗಳು ಬಾರಿ 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 ಅದನ್ನೇ ಸುಳ್ಳು ಹೇಳ್ತಾ ಇರುವಂಥ ಟೈಮ್ನಲ್ಲಿ ರಾಜ್ಯದ ಜನಕ್ಕೆ ಸುಳ್ಳು ವಿಷಯ ತಲುಪಬಾರದು ಸತ್ಯ ಅನ್ನೋದೇನು ಅಂತ ಗೊತ್ತಾಗಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಆಗಿರುವಂಥ ಸರ್ಕಾರದ ಕರ್ತವ್ಯ ಸರ್ಕಾರ ಮಾಡಿರುವಂಥ ಕೆಲಸವನ್ನು ಜನಕ್ಕೆ ಸತ್ಯ ತಿಳಿಸೋದಾದ್ರಿಂದ ಜವಾಬ್ದಾರಿಯಿಂದ ಓಕೆ ನಿರ್ಮಲಾ ಸೀತಾರಾಮನ್ ವಿತ್ ಸಚಿವರಾಗಿ ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವಂಥ ಸಂಸದರಾಗಿ ನಾನಾಗಲಿ ಮತ್ತೊಬ್ಬರಾಗಲಿ ನಾವು ಮಾಡ್ತಾ ಇರುವಂಥದ್ದು ಅಕೌಂಟೆಬಿಲಿಟಿ ಇದು ಹ್ಞೂ ಸಿದ್ದರಾಮಯ್ಯವ್ರಿಗೆ ಹೆದರಿರೋದಲ್ಲ ಜನಕ್ಕೆ ನಾವು ಮಾಡಬೇಕಾಗಿರುವಂಥ ಕರ್ತವ್ಯದಿಂದ ನಾವು ಮಾಡ್ತಾ ಇರೋದು ಈ ದೆಹಲಿಯ ಜಂತರ್ ಮಂತರ್ನಲ್ಲಿ ಮಾಡಿದ ಭಾಷಣವನ್ನು ನಾನು ರಾಜಕೀಯ ಭಾಷಣ ಸಿದ್ದರಾಮಯ್ಯನವ್ರದ್ದು ಅದನ್ನು ಪಕ್ಕಕ್ಕಿಡಿ ಅಂತ ಹೇಳ್ತೀನಪ್ಪ ಒಂದು ಫ್ಲೋರ್ ಆಫ್ ದ ಹೌಸ್ ಹೇಳಿದ್ದಾರೆ ರೀ ಅವರು ಆ ನಂಬರ್ಗಳನ್ನು ಬಜೆಟ್ ಸ್ಪೀಚ್ನಲ್ಲಿದೆ ಆ ನಂಬರ್ಗಳು ನೂರು ರೂಪಾಯಿಯನ್ನು ನಾವು ಕೇಂದ್ರಕ್ಕೆ ಕೊಟ್ಟರು ವಾಪಸ್ ಹನ್ನೆರಡರಿಂದ ಹದಿಮೂರು ರೂಪಾಯಿ ಬರ್ತಾಯಿದೆ ಅಂತ ಭಾರಿ ಬಾರಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ನಾನು ಅದನ್ನೇ ಹೇಳಿದ್ನಲ್ಲ ಸಿದ್ದರಾಮಯ್ಯವ್ರದ್ದಾಗಿರಲಿ ಕಾಂಗ್ರೆಸ್ ಪಾರ್ಟಿಯದ್ದಾಗಿರಲಿ ಒಂದೇ ಸುಳ್ಳನ್ನು ಸಾವು ಸತಿ ಹೇಳ್ಬಿಡೋದ್ರಿಂದ ಅದನ್ನು ಸತ್ಯ ಮಾಡೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ನಾನು ನಿಮಗೆ ನಿಮ್ಮ ಮೂಲಕ ಕರ್ನಾಟಕದ ಜನಕ್ಕೆ ಒಂದಿಷ್ಟು ಅಂಕಿಅಂಶನ ನಾನು ನಿಮ್ಮ ಎದುರುಗಡೆ ಇಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋಂಥ ನಿರ್ಧಾರನ ನಾನು ಬೇಡ ನೀವು ಬೇಡ ಸಿದ್ದರಾಮಯ್ಯವ್ರು ಬೇಡ ರಾಜ್ಯ ಜನ ಮಾಡಲಿ ಓಕೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಹತ್ತು ವರ್ಷದ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಅವಧಿಯಲ್ಲಿ ಹತ್ತು ವರ್ಷದಲ್ಲಿ ಒಟ್ಟು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ಬಂದಿದ್ದು ಒಟ್ಟು ಹಣ ಎಂಬತ್ತೊಂದು ಸಾವಿರದ ಏಳುನೂರ ಹದಿನೆಂಟು ಕೋಟಿ ಒನ್ ತೌಸಂಡ್ ಕ್ರೋರ್ಸ್ ಇದು ಕರ್ನಾಟಕಕ್ಕೆ ಬಂದಿದ್ದು ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಮೋದಿ ನೇತೃತ್ವದ ಹತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥದ್ದು ಎರಡು ಲಕ್ಷದ ಎಂಬತ್ತೈದು ಸಾವಿರ ನಾನ್ನೂರ ಐವತ್ತೆರಡು ಕೋಟಿ ಎಂಬತ್ತೊಂದು ಸಾವಿರ ಕೋಟಿ ಜಾಸ್ತಿನೋ ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಜಾಸ್ತಿನೋ ಇದನ್ನು ಎರಡನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಮಾಡೋರ್ಗು ಅರ್ಥ ಆಗುತ್ತೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಅಂದರೆ ಇದು ಟೂ ಫಿಫ್ಟಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಇದು ಯು ಪಿ ಎಷ್ಟು ಕೊಟ್ಟಿದ್ರು ಅದರ ಕಂಪ್ಯಾರಿಸನಿಗೆ ಟೂ ಫಿಫ್ಟಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಇದು ಇದು ಟ್ಯಾಕ್ಸ್ ಡೆವಲ್ಯೂಷನ್ ಅದೇ ಥರ ಪ್ರತಿ ರಾಜ್ಯ ಒಂದು ಅಂಶ ಒಂದೇ ಅಂಶ ನೀವು ಇಬ್ಬರೂ ಸೇರ್ಕೊಂಡು ಹೆಂಗೆ ವೀಕ್ಷಕರನ್ನ ದಾರಿ ತಪ್ಪಿಸ್ತಿದ್ದೀರಿ ಅಂದ್ರೆ ನೀವು ಯಾವಾಗಲೂ ಅಬ್ಸುಲ್ಯೂಟ್ ನಂಬರ್ಸಲ್ಲಿ ಮಾತಾಡ್ತೀರಿ ಅವ್ರು ಯಾವಾಗಲೂ ಪರ್ಸೆಂಟೇಜಲ್ಲಿ ಮಾತಾಡ್ತಾರೆ ಇಬ್ಬರ ಸಂಖ್ಯೆಗಳು ಸರಿ ನಾನಿಲ್ಲ ಅಂತ ಹೇಳ್ತೀನಿ ಪರ್ಸೆಂಟೇಜ್ ಹೇಳಿ ನಾನು ಪರ್ಸೆಂಟೇಜ್ ಬನ್ನಿ ಅಲ್ಲಿಗೆ ಬನ್ನಿ ಈಗ ಮುಂಚೆ 100 ರೂಪಾಯಿ ರಾಜ್ಯದಿಂದ ಹೋದ್ರೆ ಎಷ್ಟು ರೂಪಾಯಿ ವಾಪಸ್ ಬರ್ತಾ ಇತ್ತು ಯುಪಿಎ ಸರ್ಕಾರದಲ್ಲಿ ಯಾಕಂದ್ರೆ ರಾಜ್ಯದಿಂದ ಕಂದಾಯ ಕಲೆಕ್ಟ್ ಆಗೋದು ಕಡಿಮೆ ಇತ್ತು ಟೋಟಲ್ ಸೆಂಟ್ರಲ್ ಬಜೆಟ್ ಕಡಿಮೆ ಇತ್ತು ಆವಾಗ ಕಡಿಮೆ ಬರ್ತಾ ಇತ್ತು ಯಾಕೆ ಅಂದ್ರೆ ಯುಪಿಎ ಸರ್ಕಾರ ಇದ್ದಾಗ ಆರ್ಥಿಕ ಪ್ರಗತಿನೇ ಇರ್ತಿರ್ಲಿಲ್ಲ ರಾಜ್ಯದಾಗಿರ್ಲಿ ದೇಶದಾಗಿರ್ಲಿ ಓಕೆ ಆದ್ರಿಂದ ದಯವಿಟ್ಟು ದಯವಿಟ್ಟು ನಿಮಿಷ ದಯವಿಟ್ಟು ಪ್ಲೀಸ್ ನಿಮಗೆ ಮಾತಾಡಬೇಡಿ ನಿಮಗೆ ಕಳೆದ 10 ವರ್ಷದಲ್ಲಿ ದೇಶದ ಇಕಾನಮಿಯ ಸೈಜೇ ದೊಡ್ಡದಾಗಿದೆ ಹೌದು ಆ ಕಾರಣಕ್ಕೋಸ್ಕರ ಈ ನಂಬರ್ಸ್ ದೊಡ್ಡದಾಗಿರುವಂತಹ ಕಾರಣ ಏನಿದೆ ಅಂತಂದ್ರೆ ಸರ್ಕಾರ ಮಾಡಿರುವಂತಹ ಕೆಲಸದಿಂದಾಗಿ ಸರ್ಕಾರದ ದೇಶದ ಬಜೆಟ್ ನ ಸೈಜೇ ದೊಡ್ಡದಾಗಿದೆ ನಮ್ ಜಿ ಡಿ ಪಿ ಯ ಸೈಜೇ ದೊಡ್ಡದಾಗಿದೆ ಅಗ್ರೀಡ್ ಆಯ್ತಾ ಮುಂಚೆ ನಿಮ್ಮ ಹತ್ರ ಹತ್ತು ರೊಟ್ಟಿ ಇದ್ದಾಗ ನನಗೆ ಒಂದು ರೊಟ್ಟಿಯನ್ನು ಕೊಡ್ತಾ ಇದ್ರಿ ಈಗ ನಿಮ್ಮ ಹತ್ರ ನೂರು ರೊಟ್ಟಿ ಇದೆ ನಾನು ನಿಮಗೆ ನಾಲ್ಕು ರೊಟ್ಟಿ ಕೊಡ್ತಾ ಇದ್ದೀನಲ್ಲ ಅಂತ ಕೇಳ್ತಾ ಇದ್ದೀರಿ ಅಜಿತ್ ಇದರಲ್ಲಿ ಸರ್ಕಾರದ ಟ್ಯಾಕ್ಸ್ ಡೆವಲ್ಯೂಷನ್ ಯಾವ ರೀತಿ ಆಗತ್ತೆ ಅನ್ನುವಂಥದ್ದನ್ನು ಪ್ರಜ್ಞಾವಂತರಾಗಿ ಲೋಕ ಒಂದು ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಮತದಾರರಾಗಿ ನಾವು ತಿಳ್ಕೊಳ್ಬೇಕಾಗಿರೋ ನಮ್ಮ ಕರ್ತವ್ಯ ಪ್ಲೀಸ್ ಎಕ್ಸ್ಪ್ಲೇನ್ ಪ್ರತಿ ರಾಜ್ಯಕ್ಕೂ ಕೂಡ ಹಣ ಬರುವಂಥದ್ರಲ್ಲಿ ಮೂರು ವಿಧಾನ ಇದೆ ಒಂದು ಈಗ ಸರ್ಕಾರ ಕಟ್ಟುವಂಥ ಈಗ ರಾಜ್ಯದಲ್ಲಿ ನಾವು ಜಿ ಎಸ್ ಟಿ ಕಟ್ತೀವಿ ಜಿ ಎಸ್ ಟಿಯಲ್ಲಿ ಎರಡು ಮೂರು ವಿಧ ಇದೆ ಒಂದು ಸ್ಟೇಟ್ ಜಿ ಎಸ್ ಟಿ ಆ ಸ್ಟೇಟ್ ಜಿ ಎಸ್ ಟಿಯ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಕರ್ನಾಟಕಕ್ಕೆ ಬರುತ್ತೆ ಅಥವಾ ಯಾವ ರಾಜ್ಯ ಇದೆಯೋ ರಾಜ್ಯಕ್ಕೆ ಹೋಗುತ್ತೆ ಎರಡನೇ ಜಿ ಎಸ್ ಟಿ ಇರುವಂತದ್ದು ಐ ಜಿ ಎಸ್ ಟಿ ಇಂದ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಇಂದ ಎರಡು ಮೂರು ಸ್ಟೇಟ್ ಮಧ್ಯೆ ಆಗುವಂಥ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡೆವಲ್ಯೂಷನ್ ಆ ರಾಜ್ಯಕ್ಕೆ ಬರುತ್ತೆ ಓಕೆ ಇನ್ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅಥವಾ ಇನ್ನೊಂದು ರಾಜ್ಯಕ್ಕೆ ಹೋಗುತ್ತೆ ಯಾವ ರಾಜ್ಯ ಜೊತೆ ವ್ಯವಹಾರ ಆಗಿರುತ್ತೆ ಮೂರನೇದಿರೋದು ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಜಿ ಎಸ್ ಟಿ ಈ ಸೆಂಟ್ರಲ್ ಜಿ ಎಸ್ ಟಿಯಲ್ಲಿ ಕಲೆಕ್ಟ್ ಆಗುವಂಥ ಹಣ ಏನಿದೆ ಆ ಹಣ ಯಾವ ರೀತಿ ರಾಜ್ಯಗಳಿಗೆ ವಾಪಸ್ ಹೋಗಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಲ್ಲ ಫೈನಾನ್ಸ್ ನರೇಂದ್ರ ಮೋದಿ ಅಲ್ಲ ನಿರ್ಮಲಾ ಸೀತಾರಾಮನ್ ಅಲ್ಲ ಸಿದ್ದರಾಮಯ್ಯನವರಲ್ಲ ಅದನ್ನು ನಿರ್ಧಾರ ಮಾಡೋದಕ್ಕೆ ಫೈನಾನ್ಸ್ ಅಂತ ಒಂದು ಸಾಂಸ್ಥಿಕ ಸಾಂವಿಧಾನಿಕ ಇಂಡಿಪೆಂಡೆಂಟ್ ಸ್ವಾಯತ್ತ ಸಂಸ್ಥೆ ಪ್ರತಿ ಐದು ವರ್ಷಕ್ಕೊಮ್ಮೆ ರಚನೆ ಆಗುತ್ತೆ ಅವರು ದೇಶದ ಎಲ್ಲ ರಾಜ್ಯಗಳಿಗೆ ಹೋಗಿ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆಗೆ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಪ್ರತಿಯೊಬ್ಬರ ಜೊತೆಗೆ ಚರ್ಚೆ ಮಾಡಿ ಒಂದು ಫಾರ್ಮ್ಯುಲಾಗ್ ಬರ್ತಾರೆ ಈ ರಾಜ್ಯಕ್ಕೆ ಇಷ್ಟಿಷ್ಟು ಡೆವಲ್ಯೂಷನ್ ಅನ್ನು ನಾವು ಕೊಡಬೇಕು ಅಂತ ಇದರ ಆಧಾರದ ಮೇಲೆ ನಿಮಗೆ ಈ ಸೆಂಟ್ರಲ್ ಜಿಎಸ್ಟಿಯ ಡೆವಲ್ಯೂಷನ್ ಟಿಯ ಮಾತ್ರ ಈ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಕೊಡುವಂತಹ ಒಂದು ಮಾರ್ಗದರ್ಶನ ಮೇಲೆ ಕೊಡ್ತಾರೆ ಅದನ್ನು ಹದಿಮೂರು ರೂಪಾಯಿ ವಾಪಸ್ ಬರ್ತಿದೆ ಅಂತ ಸಿದ್ಧ ಅದರಲ್ಲಿ ಅದರಲ್ಲಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಇದ್ದಾಗ ಒಂದು ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಚೇಂಜ್ ಇತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ನಲ್ಲಿ ಅದು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗೆ ಬಂದಿದೆ ಕರ್ನಾಟಕಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು ಪರ್ಸೆಂಟ್ ಕಡಿಮೆ ಆಗಿದೆ ಅನ್ನುವಂಥ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಆರೋಪ ಈಗ ನಾನು ಎರಡು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ನಲ್ಲಿ ಕಡಿಮೆ ಆಗಿರೋದು ಕಾರಣ ನರೇಂದ್ರ ಮೋದಿ ದೂಷಣೆ ಮಾಡಬೇಕು ಅನ್ನೋದಾದ್ರೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಜಾಸ್ತಿ ಬರ್ತಾ ಇತ್ತಲ್ಲ ಆದ್ರೆ ಕ್ರೆಡಿಟ್ ಯಾಕೆ ನರೇಂದ್ರ ಮೋದಿ ಕೊಡಬಾರದು ಇದು ಮೊದಲನೇ ಪ್ರಶ್ನೆ ಓಕೆ ಚೆನ್ನಾಗಿ ಬಂದಾಗ ಫೈನಾನ್ಸ್ ಕಮಿಷನ್ ಕ್ರೆಡಿಟ್ ಹೋಗಬೇಕು ಕಡಿಮೆ ಆದಾಗ ನರೇಂದ್ರ ಮೋದಿಗೆ ಬೈಬೇಕು ಇದು ಯಾವ ಲಾಜಿಕ್ಕು ಇದು ಮೊದಲನೇದು ಎರಡನೇದು ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ಬಂದಿದ್ರು ಕರ್ನಾಟಕಕ್ಕೆ ಬಂದಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ನಾಲ್ಕು ದಿನಗಳ ಕಾಲ ಕರ್ನಾಟಕದಲ್ಲಿ ಫೈನಾನ್ಸ್ ಕಮಿಷನ್ನ ಎಲ್ಲ ಅಧಿಕಾರಿಗಳು ಬಂದು ಮುಖ್ಯಮಂತ್ರಿಯಿಂದ ಹಿಡಿದು ಎಂಟು ಸಚಿವರಿದ್ದಂಥ ಕೃಷ್ಣ ಬೈರೇಗೌಡರದರಲ್ಲಿದ್ದರು ಜಾರ್ಜ್ ಅವರು ಅದರಲ್ಲಿದ್ರು ಜಾರಕಿಹೊಳಿ ಓಕೆ ಈ ತರ ಎಂಟು ಜನ ಸಚಿವರು ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ಬಂದು ಮೂರು ದಿನ ಇದ್ದಾಗ ಮೂರು ದಿನ ವಿಸ್ತೃತ ಚರ್ಚೆ ಮಾಡಿದ್ರು ಇದೆಲ್ಲ ಆದ್ಮೇಲೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಕೊಡ್ತು ಇವತ್ತು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಫೈನಾನ್ಸ್ ಕಮಿಷನ್ಗೆ ದೂರಲ್ಲ ಅವತ್ತಿದ್ದಂತ ಸಚಿವರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಲ್ಲ ಯಾಕೆಂದ್ರೆ ಅವ್ರದೇ ಪಾರ್ಟಿ ಸಚಿವರು ಅವತ್ತಿದ್ದು ಆದ್ರೆ ನರೇಂದ್ರ ಮೋದಿಗೆ ಬೈತಾ ಇದ್ದಾರೆ ಸರ್ಕಾರಕ್ಕೆ ಬಂದಿದ ತಕ್ಷಣ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದಿಂದ ಹತ್ತು ಕೆಜಿ ಕೊಡಿ ಅಂದ್ರು ಅವ್ರ ಅಕ್ಕಿ ಇರ್ಲಿಲ್ಲ ಅಕ್ಕಿ ಇಲ್ದಲೇ ತಕ್ಷಣನೇ ಬ್ಲೇಮ್ ಮಾಡಿದ್ದು ನರೇಂದ್ರ ಮೋದಿ ಅಕ್ಕಿ ಕೊಡ್ತಾ ಇಲ್ಲ ನನಗೆ ಅಂತ ಕರ್ನಾಟಕ ಜನ ನೆನ್ಪಿಟ್ಕೊಂಡಿದ್ದಾರೆ ದುಡ್ಡು ಕೊಡ್ತೀವಿ ಅಂದ್ರು ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದ್ರು ಇಡೀ ಚುನಾವಣೆಗೆ ಬರೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆನೇನೆ ಎಫ್ ಸಿ ಐ ಅವರು ಸರ್ಕಾರಗಳಿಗೆ ಈ ಫ್ರೀ ಡಿಸ್ಟ್ರಿಬ್ಯೂಷನ್ಗೆ ಏನು ಅಕ್ಕಿ ಕೊಡ್ತಾ ಇದ್ದೀವಿ ಆ ಅಕ್ಕಿಯನ್ನು ನಾವು ನಿಲ್ಲಿಸ್ತೀವಿ ಅನ್ನುವಂಥ ಒಂದು ಕಾನೂನನ್ನು ಮಾಡಿದರು ಯಾಕೆಂದರೆ ಎಲ್ಲರೂ ಕೂಡ ಎಲ್ಲ ಸರ್ಕಾರಗಳು ಕೂಡ ಇದೇ ರೀತಿ ಅಕ್ಕಿ ತೆಗೆದುಕೊಂಡು ಬಂದ್ಬಿಟ್ರೆ ಓಕೆ ಓಪನ್ ಮಾರ್ಕೆಟಲ್ಲಿ ಖರೀದಿ ಮಾಡುವಂಥ ಯಾರು ಜನ ಇದ್ದಾರೆ ಅವ್ರಿಗೆ ಅಕ್ಕಿ ಯಾವ ಬೆಲೆಗೆ ಹೋಗಬೇಕು ಇದಕ್ಕೋಸ್ಕರ ಸರ್ಕಾರ ಒಂದು ಸ್ಕೀಮ್ ಮಾಡಿತ್ತು ಆದರೆ ಸಿದ್ದರಾಮಯ್ಯ ಇರೋನು ಅನ್ಕೊಂಡಿದೇನು ಅಂತಂದ್ರೆ ನನ್ನ ಫೋಟೋ ಇರೋವಂಥ ಚೀಲ ಮೋದಿ ಕೊಡೋ ಅಂತ ಅಕ್ಕಿ ಅದನ್ನು ತಗೊಂಡೋಗಿ ಜನರ ಹತ್ರ ಕೊಡ್ತೀನಿ ಅಂತ ಅನ್ಕೊಂಡಿದ್ರು ಇದು ಯಾವಾಗ ಆಗ್ಲಿಲ್ಲ ನರೇಂದ್ರ ಮೋದಿಯವರನ್ನ ಗೂಬೆ ಕೂರಿಸೋಕೆ ಪ್ರಯತ್ನ ಪಟ್ರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ್ ರಾಯರೆಡ್ಡಿ ಅವರು ಹೇಳಿದ್ರು ಕರ್ನಾಟಕಕ್ಕೆ ಈ ಗ್ಯಾರಂಟಿಗಳನ್ನು ತುಂಬಿಸ್ಲಿಕ್ಕೆ ನಮಗೆ ಐವತ್ತಾರು ಸಾವಿರ ಕೋಟಿ ಬೇಕು ಕೇಂದ್ರ ಸರ್ಕಾರದಿಂದ ನಾವು ಹೇಗಾದರೂ ಮಾಡಿ ದುಡ್ಡನ್ನು ಬರಬೇಕು ಈ ಪದ ಎಲ್ಲಿದೆಯಲ್ಲ ಹೇಗಾದರೂ ಈ ಹೇಗಾದರೂ ಮಾಡಿ ದುಡ್ಡನ್ನು ತಗೊಂಡ್ಬರಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಕರ್ನಾಟಕ ಕನ್ಯಾಯ ಆಗ್ತಾ ಇದೆ ಅನ್ನುವಂಥ ನರೇಟಿವ್ ಪ್ರಾರಂಭ ಆಗಿತ್ತು ದಿಸ್ ಇಸ್ ದ ಕಾಂಟೆಕ್ಸ್ಟ್ ಇವತ್ತು ಕರ್ನಾಟಕದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿಯ ಹತ್ತು ಲಕ್ಷ ಕೋಟಿ ರೂಪಾಯಿಯ ಹೈವೇ ಕೆಲಸ ನಡೀತಾ ಇದೆ ನಾವು ನಾಲ್ಕು ಲಕ್ಷ ಕೊಟ್ವಿ ನಮಗೆ ಬರ್ತಾ ಇರೋದು ಇಷ್ಟೇ ಅಂತ ಮಾತನಾಡ್ತಾ ಇದ್ದು ಲೆಕ್ಕ ಬರಲ್ವಾ ಹತ್ತು ಲಕ್ಷ ಕೋಟಿ ಹೈವೇ ಹಂಗಾಗುತ್ತೆ ಹನ್ನೊಂದು ಲಕ್ಷ ಕೋಟಿ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಇಟ್ಟಿರುವಾಗ ಕರ್ನಾಟಕದಲ್ಲಿ ಹಂಡ್ರೆಡ್ ಲ್ಯಾಕ್ ಕ್ರೋರ್ಸ್ ಹಂಡ್ರೆಡ್ ಲ್ಯಾಕ್ ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ ಖರ್ಚಾಗ್ತಾ ಇರುವಂಥದ್ದು ಅದರಲ್ಲಿ ಕರ್ನಾಟಕಕ್ಕೆ ಹತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಹೈವೇ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ ರೇಲ್ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ ಇವತ್ತು ನಾವು ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ದೇಶ ಆಗಬೇಕು ದಕ್ಷಿಣ ಭಾರತ ಅಂತ ಮಾತನಾಡಿದ್ರು ಅರವತ್ತು ಪರ್ಸೆಂಟ್ ಐವತ್ತೈದರಿಂದ ಅರವತ್ತು ಪರ್ಸೆಂಟು ಕರ್ನಾಟಕದ ಟ್ಯಾಕ್ಸು ಬರೀ ಬೆಂಗಳೂರಿಂದ ಬರುತ್ತೆ ಸೊ ಬೆಂಗಳೂರಿನವರು ನಾನು ಬೆಂಗಳೂರು ಎಂ ಆಗಿ ನಾವು ಬೆಂಗಳೂರಿನವರಾಗಿ ನೀವು ಯಾಕೆ ಇದನ್ನು ಗುಲ್ಬರ್ಗಕ್ಕೆ ಉಪಯೋಗಿಸ್ತಾ ಇದ್ದೀರಾ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳಿದ್ರೆ ಇದನ್ ಯಾಕೆ ನೀವು ರಾಯಚೂರಿಗೆ ಬಳಸ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾವು ಅರವತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ನಮಗೆ ಅರವತ್ತು ಪರ್ಸೆಂಟ್ ವಾಪಸ್ ಕೊಡಿ ಅಂತ ನಾವು ಕೇಳಿದ್ರೆ ಅದೇ ಥರ ಒಂದು ಸೆಕೆಂಡ್ ಇಲ್ಲ ಡಿ ಕೆ ಸುರೇಶ್ ಅವರು ಇದ್ರು ಇದೇ ಪ್ರಶ್ನೆ ಕೇಳಿದ ನಾನು ಯಾಕೆ ರಾಜ್ಯ ವಿಭಜಿಸುವ ಮಾತಾಡ್ತೀರಿ ಅಂದರು ನನಗೆ ಯಾಕೆ ರಾಜ್ಯ ಒಡೆಯೋ ಮಾತಾಡ್ತೀರಿ ಅವ್ರ ಯಾಕೆ ದೇಶ ಹೊಡೆಯೋ ಮಾತನಾಡ್ತಾ ಇದಾರಂತೆ ಇದು ಅನುಕೂಲ ಸಿಂಧು ರಾಜಕಾರಣ ಅಂತಾರೆ ಇದು ಕನ್ವಿಕ್ಷನ್ ಇಂದ ಮಾಡ್ತಾ ಇರೋ ರಾಜಕಾರಣ ಅಲ್ಲ ಕನ್ವೀನಿಯನ್ಸ್ ರಾಜಕಾರಣ ಇದು ಈಗ ಬೆಂಗಳೂರದ ಕತೆ ತಗೊಳ್ಳಿ ಈಗ ಇಡೀ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ರೆವೆನ್ಯೂ ಅರ್ನ್ ಮಾಡುವಂತ ಕಾನ್ಸ್ಟಿಟ್ಯೂಯನ್ಸಿ ಯಾವುದು ಅಂತಂದ್ರೆ ಮಹದೇವಪುರ ಮಾಡ್ಬಿಡ್ಬೋದಲ್ಲ ನೀವು ಮಹದೇವಪುರದಲ್ಲಿ ಇರುವಂತಹ ಟ್ಯಾಕ್ಸ್ ಮಾದೇವ್ಪುರದಲ್ಲೇ ಉಳಿಬೇಕು ಅಂತ ನಾಳೆ ಮಾದೇವ್ಪುರದವ್ರು ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಶಿವಾಜಿನಗರದ ಬ್ರದರ್ಸ್ ಎಲ್ಲೋ ಬೇಕು ಸೊ ಇವತ್ತು ದಕ್ಷಿಣ ಭಾರತದಲ್ಲಿ ಒಂದು ಹೊಸ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳಿಕ್ಕೆ ಈ ನಾರ್ತು ಸೌತು ಅನ್ನುವಂಥ ಹೊಸ ಡಿವೈಡ್ನ ಆರ್ಗ್ಯುಮೆಂಟ್ನ ಶುರು ಮಾಡಿ ಕಾಂಗ್ರೆಸ್ ಪಾರ್ಟಿ ಈ ಒಂದು ರಾಜಕೀಯ ಪ್ರಯತ್ನಕ್ಕೆ ಈ ಪ್ರಯತ್ನ ಹೊರಟಿದೆ ಅಂದ್ರೆ ನೀವು ಹೇಳೋದ್ರೆ ನಾರ್ತ್ ನಾರ್ತಲ್ಲಿ ಮತ್ತೆ ಗೆದ್ಕೋಬೇಕು ಅನ್ನೋ ಆಸೆ ಕಾಂಗ್ರೆಸ್ ಬಿಟ್ಟಿದೆ ಅಂತ ಹೇಳ್ತೀರಾ ನೀವು ಆ ಆಸೆ ಇದ್ದಿದ್ದರೆ ರಾಹುಲ್ ಗಾಂಧಿ ಯಾಕೆ ವಾಯ್ನಾಡಿಗೆ ಬಂದಿರೋರು ಸರ್ ಓಕೆ ಅಲ್ಲಿ ಗೆದ್ಕೋತೀವಿ ಅನ್ನುವಂಥ ಇನ್ನಾದರೂ ಸ್ವಲ್ಪನಾದ್ರೂ ಇನ್ನೊಂದು ಜೀವ ನಂಬಿಕೆ ಉಳಿದಿದ್ದರೆ ಉತ್ತರ ಭಾರತದಲ್ಲಿ ಯಾವ್ದಾರೋ ಒಂದು ಸೀಟಲ್ಲಿ ಗೆದ್ಕೊಂಡಿರೋರು ಯಾಕೆ ದಕ್ಷಿಣ ಭಾರತ ವಾಯ್ನಾಡಿಗೆ ಓಡ್ಕೊಂಡ್ ಬಂದರು ಗೆದ್ಕೋತೀವಿ ಉತ್ತರ ಪ್ರದೇಶದಲ್ಲಿ ಎನ್ನುವಂಥ ನಂಬಿಕೆ ಸೋನಿಯಾ ಗಾಂಧಿ ಅವ್ರಿಗೆ ಇದ್ದಿದ್ದಿದ್ರೆ ರಾಜ್ಯಸಭೆಯಲ್ಲಿ ಯಾಕೆ ಹೋಗಿ ರಾಜ್ಯಸಭೆಗೆ ಹೋಗಿರೋರು ಓಕೆ ಸ್ಪಷ್ಟವಾಗಿದೆ ಈ ಆರ್ಗ್ಯುಮೆಂಟ್ ಯಾಕೆ ಮಾಡ್ತಾ ಇದ್ದಾರೆ ಯಾಕೆ ಕಾಂಗ್ರೆಸ್ನವರು ಇದನ್ನು ಶುರು ಮಾಡಿದ್ರು ಅಂತ ಕಳೆದ ಹತ್ತು ವರ್ಷದಲ್ಲಿ ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ಸರಿ ಸುಮಾರು ಒಂದು ಲಕ್ಷ ನೂರ ಹದಿನೆಂಟು ಲಕ್ಷ ಸಾಲ ಆಗಿದೆ ಇಂಟರ್ನಲ್ಲು ಲಕ್ಷ ಕೋಟಿ ಲಕ್ಷ ಕೋಟಿ ಸಾಲ ಆಗಿದೆ ನಮ್ಗೆ ಅದು ಸಮಸ್ಯೆ ಇಲ್ಲ ಹತ್ತರಿಂದ ಹತ್ತನ್ನೆರಡು ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಆಗಿದೆ ಅದು ಸಮಸ್ಯೆ ಇಲ್ಲ ನಮಗೆ ಇಪ್ಪತ್ತ್ಮೂರರ ಚುನಾವಣೆಗೂ ಮುಂಚೆ ನಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದರು ಕಾಂಗ್ರೆಸ್ನವರು ಪಂಚ ಯೋಜನೆಗಳನ್ನು ಜನ ಅದನ್ನು ಒಪ್ಪಿ ಓಟ್ ಹಾಕಿ ನಮಗೆ ಅಧಿಕಾರನ ಕೊಟ್ಟರು ಅನುಮೋದನೆಯನ್ನು ಕೊಟ್ಟರು ಜನ ಜನ ಇದು ಬೇಕು ಅಂತ ಆ ಜನ ಬೇಕು ಅಂದಿದ್ದನ್ನು ಜನರ ದುಡ್ಡಿಂದ ಜನರಿಗೆ ನಾವು ಯೋಜನೆಗಳನ್ನು ಕೊಡೋ ಮೂಲಕ ನೇರವಾಗಿ ತಲುಪಿಸ್ತಿದ್ವಿ ನೀವು ಜನರ ದುಡ್ಡನ್ನೇ ತೊಗೊಂಡೋಗ ಉದ್ಯಮಿಗಳ ಸಾಲವನ್ನು ತೀರಿಸ್ತಿದಿರಿ ನಮ್ಮನ್ನು ಟೀಕೆ ಮಾಡ್ತೀರಿ ಜನರು ಜನರಿಗೆ ಕೊಡ್ತಿದ್ದೀವಿ ಅದು ತಪ್ಪು ಅಂತಿದ್ರಿ ನೀವು ಉದ್ಯಮಿಗಳ ಸಾಲ ತೀರಿಸ್ತಿದ್ದೀರಿ ನಿಮ್ಮದು ಸರಿ ಇದೆ ನಮ್ಮದು ಸರಿ ಇದೆ ಅನ್ನೋದು ಧನ್ಯವಾದ ಎಷ್ಟೋ ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಆಯಿತು ಅಂತ ನೀವು ಹೇಳ್ತಾ ಇದ್ದೀರಿ ಇಟ್ ಈಸ್ ಫ್ಯಾಕ್ಚುಲಿ ಇನ್ಕರೆಕ್ಟ್ ಯಾವ ಉದ್ಯಮಿಯ ಒಂದು ರೂಪಾಯಿಯ ಸಾಲವೂ ಕೂಡ ಮನ್ನಾ ಆಗಿಲ್ಲ ಸಾಲ ರೈಟ್ ಆಫ್ ಇಗೂ ಕೂಡ ಮತ್ತು ಸಾಲ ಮನ್ನಾಕ್ಕೂ ಕೂಡ ಬಹಳ ವ್ಯತ್ಯಾಸ ಇದೆ ಗಂಡ ಇಲ್ಲ ಅಕೌಂಟಿಂಗ್ನಲ್ಲಿ ಎರಡಕ್ಕೂ ತಂದೆ ಆದಂಥ ಒಂದು ವ್ಯವಸ್ಥೆ ಇದೆ ರೈಟ್ ಆಫ್ ಅನ್ನುವಂಥದ್ದು ವೇವ್ ಆಫ್ ಅಲ್ಲ ಅಂದರೆ ರೈಟ್ ಆಫ್ ಅಂತಂದರೆ ಇವತ್ತು ಈ ವರ್ಷ ಬಿಟ್ಟಿರ್ತೀವಿ ಮುಂದಿನ ವರ್ಷ ಪೋಸ್ಟ್ಪೋನ್ ಮಾಡಿರ್ತೀವಿ ಯಾವತ್ತಾದರೂ ಅದನ್ನು ಅವರು ಅದ್ರ ಹಿಂದಕ್ಕೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಅದಕ್ಕೆ ಬೇಕಾಗಿರುವಂಥ ಸರ್ಕಾರದ ಯಂತ್ರ ಅದ್ರ ಹಿಂದೆ ಇದ್ದೇ ಇರುತ್ತೆ ಸಾಲ ಮನ್ನಾ ಅಂತಂದರೆ ಈ ಸಾಲವನ್ನು ನಾವು ಮತ್ತೆ ನಿಮ್ಮ ಹತ್ರ ತಗೊಳ್ಳೋದಿಲ್ಲ ಇಲ್ಲಿಗೆ ಇದು ಮುಗೀತು ಅಂತ ಮಾಡಿತು ಇದೆರಡೂ ಕೂಡ ವ್ಯತ್ಯಾಸ ಇದೆ ಈ ಟೆಕ್ನಿಕಲ್ ಡಿಫ್ರೆನ್ಸನ್ನು ಗೊತ್ತಿಲ್ಲದೆಲ್ಲೇ ಇದ್ದಾಗ ಜನಕ್ಕೆ ಈ ಥರ ಸುಳ್ಳು ಹೇಳಿ ಇದನ್ನು ಮುಂದುವರಿಸ್ಬೋದು ದಯವಿಟ್ಟು ಈ ಡಿಫ್ರೆನ್ಸನ್ನು ಜನಕ್ಕೆ ತಿಳಿಸ್ಬೇಕು ಎರಡನೇದು ನೀವು ಹೇಳಿರೋದ್ರಲ್ಲಿ ನಾನು ಒಪ್ತೀನಿ ಜನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಆಯ್ಕೆ ಕರ್ನಾಟಕದ ಜನ ಮಾಡಿದ್ರು ಅದನ್ನು ನಾವು ಗೌರವಿಸ್ಬೇಕು ಇದು ಲೋಕ್ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ನಾವು ಗೌರವಿಸ್ತೀವಿ ಆದರೆ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಕೊಡಿ ಅಂತ ರಾಜ್ಯ ಸರ್ಕಾರದಕ್ಕೆ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನ ಮ್ಯಾಂಡೇಟ್ ಕೊಟ್ಟಿದ್ದು ನಾನ್ ಪ್ರಾಮಿಸ್ ಮಾಡ್ತೀನಿ ಕಾಸ್ ಮೋದಿ ಕೊಡಬೇಕು ಮೋದಿ ಹತ್ರ ತಗೊಂಡ್ಬಂದು ಮಾಡಿದ್ದಲ್ಲ ಪ್ರಾಮಿಸ್ ನಾನು ಮಾಡ್ತೀನಿ ಆದ್ರೆ ಅದಕ್ಕೆ ಫಂಡಿಂಗ್ ನರೇಂದ್ರ ಮೋದಿ ಮಾಡಬೇಕು ಅಂತಲ್ಲ ಎಲ್ಲ ಸರ್ಕಾರಕ್ಕೂ ಕೂಡ ತಂದೆ ಆದಂತ ಒಂದು ಡೆವಲ್ಯೂಷನ್ ಫಂಡ್ ಇರುತ್ತೆ ಕರ್ನಾಟಕಕ್ಕೆ ಯಾವ ಹಣ ನಮ್ಮ ಫೈನಾನ್ಸ್ ಕಮಿಷನ್ ಆಧಾರದಲ್ಲಿ ಮತ್ತೊಂದು ಆಧಾರದಲ್ಲಿ ಬರುತ್ತೋ ಅದರಲ್ಲಿ ನೀವು ಯಾವ ರೀತಿ ಕೊಡ್ತೀರಾ ಜನಕ್ಕೆ ಯಾವ ರೀತಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಕೊಡಿ ಯಾರು ಬೇಡ ಅಂತ ಇದ್ದಾರೆ ಅದು ಸರಿನೋ ತಪ್ಪೋ ರಾಜ್ಯ ಜನಕ್ಕೆ ಅದರಿಂದ ಶಾರ್ಟ್ ಟರ್ಮ್ನಲ್ಲಿ ಒಳ್ಳೇದಾಗುತ್ತೋ ಲಾಂಗ್ ಟರ್ಮ್ನಲ್ಲಿ ಅದು ಒಳ್ಳೇದಾಗುತ್ತೋ ಅದು ಗೊತ್ತಾಗುತ್ತೆ ಆದರೆ ನಿಮಗೆ ನಿಮ್ಮ ಹತ್ರ ಇಲ್ಲದಲ್ಲೇ ಇರುವಂಥ ದುಡ್ಡಿನಲ್ಲಿ ನಾವು ಪ್ರಾಮಿಸ್ನ ಮಾಡಿ ನಾವು ಜನಕ್ಕೆ ಭರವಸೆ ಕೊಟ್ಟು ಗ್ಯಾರಂಟಿ ಕೊಡ್ತೀವಿ ಹೇಳಿ ಇಲ್ಲದಲ್ಲೇ ಇರುವಂತ ದುಡ್ ನಲ್ಲಿ ಮಾಡಿರುವಂತದ್ದು ರಾಜ್ಯದ ಜನಕ್ಕೆ ಮಾಡಿರುವಂತಹ ಮೋಸನೇ ಹೊರತು ಗ್ಯಾರಂಟಿ ಕೊಟ್ಟಿರೋದು ಕೂಡ ಕೋಟಿ ಬಜೆಟ್ ಆಗಿರೋದು ಯಾಕೆ ಸರ್ ಹಾಗಾದ್ರೆ ದುಡ್ಡು ಇಲ್ಲದೆ ಘೋಷಣೆ ಮಾಡ್ಕೊಂಡ್ರೆ ಕೋಟಿ ಬಜೆಟ್ ನಲ್ಲಿ ಖರ್ಚು ಮಾಡುವುದಕ್ಕೆ ಅಂತ ಇದ್ದದ್ದು ಐವತ್ತೆರಡು ಪ್ಲಸ್ ಐವತ್ತೆರಡು ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಎಕ್ಸಾಕ್ಟ್ಲಿ ಗ್ಯಾರಂಟಿ ಯೋಜನೆಗಿಟ್ಟು ಇನ್ ಫಿಫ್ಟಿ ಪರ್ಸೆಂಟ್ ಅಭಿವೃದ್ಧಿ ಯೋಜನೆಗಳಿಗೆ ಇಡಲಾಗಿದೆ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಐವತ್ತಿ ಈಗ ಸರಿ ನಿಮ್ಮತ್ರ ಅಷ್ಟೊಂದು ದುಡ್ಡಿದ್ರೆ ಯಾಕೆಂದ್ರೆ ಒಂದ್ ನಿಮಿಷ ಸಡನ್ ಕರ್ನಾಟಕದಲ್ಲಿ ಈಗಾಗಲೇ ಆರೂವರೆ ಸಾವಿರ ಕೋಟಿ ಚಿಲ್ಲರೆ ಎಸ್ ಆರ್ ಎಫ್ ಎನ್ ಆರ್ ಎಫ್ ನ ಕೆಳಗಡೆ ಬಂದೇ ಬಿಟ್ಟಿದೆ ಈಗಾಗಲೇ ಕರ್ನಾಟಕಕ್ಕೆ ಎಸ್ ಎಫ್ ನ ಕೆಳಗಡೆ ಇನ್ನು ಹದಿನೇಳು ಸಾವಿರ ಕೋಟಿ ರೂಪಾಯಿ ನನಗೆ ಲಾಸ್ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿದ್ರು ಈಗ ಹದಿನೇಳು ಸಾವಿರ ಕೋಟಿ ಲಾಸ್ ಆಗಿರೋದಕ್ಕೆ ರಾಜ್ಯ ಸರ್ಕಾರ ಎಷ್ಟು ರಿಲೀಸ್ ಮಾಡಿದೆ ಇವತ್ತಿನ ತನಕ ರೈತನ ಹಾಕಲಾಗಿದೆ ಟೋಟಲ್ ಕೋಟಿ ರಾಜ್ಯ ಸರ್ಕಾರ ರಿಲೀಸ್ ಸರ್ಕಾರ ಹದಿನೇಳುವರೆ ಸಾವಿರ ಕೋಟಿ ರೂಪಾಯಿ ಕೊಡಬೇಕು ರಾಜ್ಯ ಸರ್ಕಾರ ನೂರು ಕೋಟಿ ನಾವು ಮುಗಿಸ್ಬೇಕು ಯಾವ ಲಾಜಿಕ್ ಇದು ಈ ಕೇಂದ್ರ ಸರ್ಕಾರನು ಕೊಡತ್ತೆ ಬರ ಪರಿಹಾರಕ್ಕೆ ಈ ಕೇಂದ್ರ ಸರ್ಕಾರ ಬರೀ ಬರ ಪರಿಹಾರ ಕೊಡೋದಕ್ಕಿಂತ ಮುಂಚೆ ಅದ್ರದೊಂದು ವ್ಯವಸ್ಥೆ ಇದೆ ಸ್ಟಡಿ ಇವರಿಂದ ಕೊಟ್ಟಿರುವಂತಹ ರಿಪೋರ್ಟ್ ಸರಿ ಇದೆಯಾ ಎಸ್ಟಿಮೇಷನ್ ಸರಿ ಇದೆಯಾ ಮತ್ತೊಂದು ಇದೆಯಾ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ನೋಡಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಿಂದೆಂದೂ ಸಿಗದಲೇ ಇರುವಂತಹ ಪರಿಹಾರ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ ನಾನು ಒಂದು ಎರಡು ಮೂರು ನಂಬರ್ ಕೊಡ್ತೀನಿ ಕರ್ನಾಟಕಕ್ಕೆ ನಾಲ್ಕು ಎರಡು ಸಾವಿರದ ಐದನೇ ಇಸ್ವಿಲಿ ಕರ್ನಾಟಕಕ್ಕೆ ಆಗ ನಮ್ಮ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು ಕರ್ನಾಟಕದಲ್ಲಿ ಅವಾಗ ಬರ ಬಂತು ಒಂದು ಸಾವಿರದ ಒಂದು ನೂರ ನಲವತ್ತೇಳು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿತು ಓಕೆ ಇಸ್ ದ ಲಾಸ್ ಅಂತ ಈಗೇನು ಹದಿನೇಳು ಸಾವಿರ ಕೋಟಿ ಮಾಡ್ದಂಗೆ ಆಗ ಒಂದು ಸಾವಿರದ ಒಂದು ನೂರ ನಲವತ್ತೇಳು ಕೋಟಿ ಲಾ ಎಸ್ಟಿಮೇಷನ್ ಮಾಡಿತು ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು ಎಂಬತ್ತ್ಮೂರು ಕೋಟಿ ಆಯಿತಾ ನೆಕ್ಸ್ಟು ನೆಕ್ಸ್ಟ್ ಕರ್ನಾಟಕ ಬರ ಅಂತ ಕೇಳಿದ್ದು ಎರಡು ಸಾವಿರದ ಆರು ಏಳರಲ್ಲಿ ಯಾವ ಸರ್ಕಾರ ಇತ್ತು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಕರ್ನಾಟಕ ಕೇಳಿದ್ದು ನಮಗಾಗಿರುವಂಥ ಬರ ಟೋಟಲ್ ಲಾಸು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ಕೇಂದ್ರ ಸರ್ಕಾರ ಅವ ಕೊಟ್ಟಿದ್ದೆಷ್ಟು ಎಪ್ಪತ್ತೆಂಟು ಕೋಟಿ ಕಾಂಗ್ರೆಸ್ ಸರ್ಕಾರಪ್ಪ ಬಿಚ್ಚಿ ಬಿಚ್ಚಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ದುಡ್ಡು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಅವಾಗ ನೆಕ್ಸ್ಟು ಎರಡು ಸಾವಿರದ ಎಂಟು ಒಂಬತ್ತು ಯಾರಿದ್ದಿದ್ದು ಕೇಂದ್ರದಲ್ಲಿ ಅವಾಗ ಯು ಪಿ ಎ ಸರ್ಕಾರ ಕರ್ನಾಟಕಕ್ಕೆ ಅವಾಗ ಮಾಡಿದ್ದ ಎಸ್ಟಿಮೇಷನ್ನು ಎರಡು ಸಾವಿರದ ನಲವತ್ತ್ಮೂರು ಕೋಟಿ ಅವಾಗ ವಿಶಾಲ ಹೃದಯದಾದಂಥ ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಕೊಟ್ಟಿದ್ದು ಎಂಬತ್ತ್ಮೂರು ಕೋಟಿ ಕೇಳಿದ್ದೆಷ್ಟು ಎರಡು ಸಾವಿರ ಎರಡು ಸಾವಿರದ ನಲವತ್ತ್ಮೂರು ಕೋಟಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದೆಷ್ಟು ಎಷ್ಟು ಎಂಬತ್ತ್ಮೂರು ಕೋಟಿ ನೆಕ್ಸ್ಟು ಎರಡು ಸಾವಿರದ ಒಂಬತ್ತು ಹತ್ತು ತಿರ್ಗಾಟ್ ಡ್ರಾಟ್ ಬಂತು ಕರ್ನಾಟಕದಿಂದ ನಾವು ಕೇಳಿದ್ವಿ ಮುನ್ನೂರ ತೊಂಬತ್ನಾಲ್ಕು ಕೋಟಿ ಕೊಡಿ ಅಂತ ಚಿಕ್ ನಂಬರ್ ಕೊಟ್ಟರು ಕೋಟಿ ಕೊಟ್ಟರು ಇದೇ ಹೈಯೆಸ್ಟ್ ಕೊಟ್ಟಿರೋದು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ನೆಕ್ಸ್ಟ್ ಬರ್ತಾ ಹೋಗ್ತೀನಿ ಎಷ್ಟು ನಂಬರ್ಸ್ ಇದೆ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಕಾಂಗ್ರೆಸ್ ಸರ್ಕಾರ ತಿರ್ಗಾ ಕೇಂದ್ರದಲ್ಲಿತ್ತು ಕರ್ನಾಟಕದಲ್ಲಿ ನಾವು ಕೇಳಿದ್ದು ಮೂರ್ ಸಾವಿರದ ಆರ್ನೂರ ಒಂಬತ್ತು ಕೋಟಿ ಲಾಸ್ ಆಗಿದೆ ಅಂತ ವಿಶಾಲ ಹೃದಯ ಕಾಂಗ್ರೆಸ್ ಸರ್ಕಾರ ಅವಾಗ ಕೊಟ್ಟಿದ್ದು ಕರ್ನಾಟಕಕ್ಕೆ ನೂರ ಎಂಬತ್ತಾರು ಕೋಟಿ ನೆಕ್ಸ್ಟ್ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಕರ್ನಾಟಕದಲ್ಲಿ ನಾವು ಎಸ್ಟಿಮೇಷನ್ ಮಾಡಿದ್ದು ಏಳು ಸಾವಿರದ ಆರುನೂರ ಎಪ್ಪತ್ತೆರಡು ಕೋಟಿ ಲಾಸ್ ಆಗಿದೆ ಅಂತ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಅವಾಗ ಕೊಟ್ಟಿದ್ದು ಐನೂರ ಇಪ್ಪತ್ತಾರು ಕೋಟಿ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರದ ಅವಧಿ ಮುಗಿದು ನರೇಂದ್ರ ಮೋದಿ ಅವಧಿ ಬಂತು ನರೇಂದ್ರ ಮೋದಿಯವರ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಮಗೆ ತಿರ್ಗಾ ಇಲ್ಲಿ ಬರಗಾಲ ಬಂತು ಕರ್ನಾಟಕದಲ್ಲಿ ನಾವು ಕೇಳಿದ್ದು ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಇನ್ನೂರು ಕೋಟಿ ಕಾಂಗ್ರೆಸ್ನ ಇಡೀ ಪೀರಿಯಡ್ನಲ್ಲಿ ಸಿಂಗಲ್ ಡಿಜಿಟು ಡಬಲ್ ಡಿಜಿಟಲ್ ನಂಬರ್ಗಳಿತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಇನ್ನೂರು ಕೋಟಿ ಫಸ್ಟ್ ವರ್ಷ ಕೊಟ್ಟರು ಹದಿನೈದು ಹದಿನಾರರಲ್ಲಿ ಕರ್ನಾಟಕ ಕೇಳಿದ್ದು ಮೂರು ಸಾವಿರದ ಎಂಟುನೂರ ಮೂವತ್ತು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಸಾವಿರದ ಐನೂರ ನಲ್ವತ್ತು ಕೋಟಿ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದೀವಿ ಇದು ಪರ್ಸೆಂಟೇಜ್ ವೈಸ್ ಹಾಕಿದ್ರೆ ನಾನು ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಲ್ಲ ಅದು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಕೊಟ್ಟಾಗ ಕಾಂಗ್ರೆಸ್ನವ್ರು ಕೊಟ್ಟಾಗ ಹತ್ ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ರು ನರೇಂದ್ರ ಮೋದಿಯವರು ಬಂದ ಮೇಲೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರು ಒಂದಿವ್ ಸೇರಿ ಟ್ವೆಂಟಿ ಸಿಕ್ಸ್ಟೀನ್ ಟ್ವೆಂಟಿ ಸೆವೆಂಟೀನಲ್ಲಿ ನಾವು ಕೇಳಿದ್ವಿ ರಾಜ್ಯ ಸರ್ಕಾರದಿಂದ ನಾಲ್ಕ್ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಒಂದ್ ಸಾವಿರದ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಅವ್ರು ಕೊಟ್ಟಿರೋ ನಂಬರ್ಸ್ ಏನು ತೊಂಬತ್ತು ಕೋಟಿ ಮೂವತ್ತೇಳು ಕೋಟಿ 83 ಕೋಟಿ ಹೈಯೆಸ್ಟ್ ಕೊಟ್ಟಿರೋದೇನೇನೆ ಒನ್ ಫಿಫ್ಟಿ ಕೊಟ್ಟಿರೋದೇ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ರೋರ್ಸ್ ನಾವು ಕೊಟ್ಟಿರೋದು ಕೌಂಟ್ ಮಾಡಿ ಪ್ರತಿ ಮಾತಿಗೂ ಪರ್ಸೆಂಟೇಜ್ ಹೇಳೋದಲ್ಲಪ್ಪ ನನ್ನ ಮೇಲೆ ವಿಶ್ವಾಸ ಮಾಡಲೇಬೇಡಿ ದಯವಿಟ್ಟು ಆಯ್ತಾ ಹತ್ತು ರೂಪಾಯಿ ತಗೊಂಡು ಒಂದು ಆರ್ ಟಿ ಐ ಹಾಕ್ಬಿಡಿ ಇದು ಸಿಕ್ಬಿಡತ್ ನಿಮಗೆಲ್ಲ ಮಾಹಿತಿ ಇದಾದ್ಮೇಲೆ ಜನಕ್ಕೆ ತೋರಿಸಿ ಏನು ಸರ್ ನಮಸ್ತೆ ಶಾಝಲೇಮದಂತೆ ಕಾಂಗ್ರೆಸ್ ವತಿನ ಮುಂದುವ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಕ್ಷೇತ್ರ ಮತ್ತು ಬೆಂಗಳೂರು ಸೆಂಟ್ರಲ್ಲು ಒಂದು ಚರ್ಚೆ ನಡೀತಿದೆ ನಿಮ್ಮ ಬದಲು ಜೈಶಂಕರ್ ಅವರು ಹಾಗೆ ಸೆಂಟ್ರಲ್ಗೆ ರಾಜೀವ್ ಚಂದ್ರಶೇಖರ್ ಅವ್ರು ಬರ್ತಾರೆ ಅಂತ ಯಾಕೆ ನಿಮ್ಮ ಪಕ್ಷ ನಿಮ್ಮ ಮೇಲೆ ಮತ್ತು ಪಿ ಸಿ ಮೋಹನ್ ಮೇಲೆ ನಂಬಿಕೆ ಕಳ್ಕೊಂಡಿದ್ಯಾ ನೀವು ಎಂ ಪಿ ಆಗಿ ಫೇಲಿಯರ್ ಆಗಿದ್ದೀರಾ ಅಂತ ಏನಾದರೂ ಒಂದು ಇದರಿಂದ ಚೇಂಜ್ ಮಾಡ್ಬೋದಾ ಅಂತ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಏನಾದರೂ ಬಂದರೆ ಅವರು ಎಕ್ಸ್ಪೋರ್ಟ್ ಆಗಿ ಬಂದರೆ ನೀವು ಏನು ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ಸರ್ ಕ್ವೆಶನ್ ಅಜಯ್ ಮಾಕನ್ ಅವರು ವೀರ ಕನ್ನಡಿಗ ಜೈಶಂಕರು ನಿರ್ಮಲಾ ಸೀತಾರಾಮನ್ ಮಾತ್ರ ಕರ್ನಾಟಕದ ಹೊರಗಡೆಯವರು ಅವರು ನಾನು ನಿಮಗೆ ಕೇಳಿದ್ದು ಬರೆದ ಕನ್ಸಿಸ್ಟೆನ್ಸಿ ಇರಬೇಕು ಆರ್ಗ್ಯುಮೆಂಟ್ ಅಲ್ಲಿ ಮೇಲೆ ಸರ್ ನೋಡಿ ಪಾರ್ಟಿಲಿ ಟಿಕೆಟ್ ಡಿಸೈಡ್ ಮಾಡುವಂತದ್ದು ನಮ್ಮ ಪಾರ್ಟಿಯಲ್ಲಿ ಒಂದು ಇಂಟರ್ನಲ್ ಡೆಮೋಕ್ರಸಿ ವ್ಯವಸ್ಥೆ ಇದೆ ಇವತ್ತು ಕೂಡ ನಮ್ಮ ಪಾರ್ಟಿಯಲ್ಲಿ ಇವತ್ತು ಮಧ್ಯಾಹ್ನ ನಮ್ಮ ಕ್ಷೇತ್ರದಲ್ಲಿ ಬಂದು ನಮ್ಮ ಪಾರ್ಟಿಯ ರಾಜ್ಯದ ಒಂದಿಷ್ಟು ನಾಯಕರು ನಮ್ಮ ಕಾರ್ಯಕರ್ತರನ್ನ ಮಾತನಾಡಿಸಿ ನಿಮಗೆ ನಿಮ್ಮ ಸಂಸದರ ಬಗ್ಗೆ ಅಭಿಪ್ರಾಯ ಏನು ಹೇಗಿದೆ ಏನು ಅನ್ನೋದನ್ನು ಕಲೆಕ್ಟ್ ಮಾಡ್ಕೊಂಡು ಹೋದರು ಇದೇ ರೀತಿ ಮೂರ್ನಾಲ್ಕು ಹಂತದಲ್ಲಿ ಹೋಗಿ ಕೇಂದ್ರೀಯ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಇರುತ್ತೆ ಆ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಧಾರ ಮಾಡುತ್ತೆ ನಮ್ಮ ಪಾರ್ಟಿಲಿರುವಂಥ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆ ಇದು ನಮ್ಮ ಪಾರ್ಟಿಗೆ ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ ನಮ್ಮ ಪಾರ್ಟಿಯ ಮುಖಂಡರಿಗೆ ಈ ಒಂದು ಡೆಮೋಕ್ರೆಟಿಕ್ ಪ್ರಾಸೆಸ್ನಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇದೆ ನಾವು ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಅಭ್ಯರ್ಥಿಯಾದರೂ ಕೂಡ ನಾವು ಕೆಲಸ ಮಾಡ್ತೀವಿ ನಾವು ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇರೋವಂಥದ್ದು ಇವಾಗ ನಿಮ್ಮ ಚೇಂಜ್ ಮಾಡಿದ್ರೆ ನೀವು ಎಂ ಪಿ ಆಗಿ ಫೇಲ್ ಆಗಿದ್ದೀರಂತ ಸರ್ ಖಂಡಿತ ಇಲ್ಲ ಸರ್ ಹಾಂ ಚೇಂಜ್ ಮಾಡಿದ್ರು ಅಂತಂದರೆ ಮತ್ತೊಂದು ಮಾಡಿದ್ರು ಅಂತಂದರೆ ಸರ್ ನಮಗೆ ಕಲ್ಸ್ಕೊಡೋ ಅಂಥದ್ದು ಏನು ಗೊತ್ತಾ ಬಿಜೆಪಿಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಏನು ಅಂತಂದರೆ ನಮಗೆ ಫಸ್ಟೇ ಕಲಿಸ್ಕೊಡೋವಂಥದ್ದು ನಮ್ಮ ಪಾರ್ಟಿಲಿ ಎಂ ಪಿ ಎಮ್ ಎಲ್ ಎ ಮಿನಿಸ್ಟ್ರು ಸಿ ಎಮ್ಮು ಈ ಎಲ್ಲದಕ್ಕೂ ಕೂಡ ಒಂದು ಸ್ಟಾರ್ಟಿಂಗ್ ಡೇಟು ಎಕ್ಸ್ಪೈರಿ ಡೇಟು ಅಂತಿರುತ್ತೆ ಎಕ್ಸ್ಪೈರಿ ಡೇಟೇ ಇಲ್ದಲೆ ಇರುವಂಥ ಒಂದೇ ಒಂದು ಪದವಿ ಅಂತಂದರೆ ಬಿ ಜೆ ಪಿಯ ಕಾರ್ಯಕರ್ತ ಅನ್ನುವಂಥದ್ದು ಅದಕ್ಕೆ ಬಿಗಿನಿಂಗ್ ಡೇಟು ಇಲ್ಲ ಎಂಡ್ ಡೇಟು ಇಲ್ಲ ನಾವು ಇದ್ದಷ್ಟು ದಿವಸನೂ ನಾವು ಬಿ ಜೆ ಪಿಯ ಕಾರ್ಯಕರ್ತ ನಮ್ಮಿಂದ ಇನ್ಯಾವುದಾರೇ ಪೊಸಿಷನ್ ಕಿತ್ಕೋಬೋದು ನಾನು ಬಿ ಜೆ ಪಿಯ ಕಾರ್ಯಕರ್ತ ಅನ್ನೋದನ್ನು ಯಾರ ಕೆಲವು ಕಿತ್ಕೊಳ್ಳೋಕ್ಕಾಗಲ್ಲ ಈ ಸಂಸ್ಕಾರ ಕಲಸಿ ನಮಗೆ ಪಾರ್ಟಿಲಿ ನಾವು ಕೆಲಸ ಮಾಡಕ್ಕೆ ಬರುವಂಥವ್ರು ಕಾಂಗ್ರೆಸ್ನವರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅದೇ ಸರ್ ನನ್ನ ಆರೋಪ ಯು ಫೀಲ್ಡ್ ಆಸ್ ಎಂ ಪಿ ಫಾರ್ ಬ್ಯಾಂಗ್ಳೂರ್ ಅಂತ ಸರ್ ಬರೀ ಮೋದಿ ಮೋದಿ ಅನ್ಕೊಂಡು ಎಲೆಕ್ಷನ್ ಮಾಡ್ತೀರಾ ಅಥವಾ ನೀವು ಐದು ವರ್ಷ ಏನು ಮಾಡಿದ್ರಿ ಅನ್ನೋದು ಹೇಳ್ತೀರಾ ಸರ್ ಒಬ್ಬ ಎಂ ಪಿ ಆಗಿ ಕಳೆದ ಐದು ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋಂಥದ್ದು ನಮ್ಮ ಕ್ಷೇತ್ರ ಜನಕ್ಕೂ ಗೊತ್ತು ನಿಮ್ಮ ಎದುರುಗಡೆ ನಾವು ತಿಳಿಸ್ಬೇಕಾಗಿರುವಂಥ ಜವಾಬ್ದಾರಿ ಇದೆ ಅದರಿಂದ ನೀವು ನಾಲ್ಕೈದು ನಿಮಿಷ ಕೊಟ್ಟರೆ ಅದನ್ನು ತಿಳಿಸ್ತೀನಿ ಪ್ಲೀಸ್ ನಾನು ಎಂ ಪಿ ಆದ ತಕ್ಷಣದಲ್ಲಿ ನಮಗೆ ಬಂದಂಥ ಫಸ್ಟ್ ಚಾಲೆಂಜು ಅಂತಂದರೆ ಕೋವಿಡ್ ನೂರಾರು ಬೆಡ್ಗಳ ಆಕ್ಸಿಜನ್ ಬೆಡ್ಗಳ ಕೊರತೆ ಇವತ್ತು ಇಡೀ ದೇಶದಲ್ಲಿತ್ತು ನಮ್ಮೂರಲ್ಲಿತ್ತು ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಪಾಳು ಬಿದ್ದಂಥ ಆಸ್ಪತ್ರೆಗಳನ್ನು ಮೂವತ್ತು ದಿವಸದಲ್ಲಿ ಅದನ್ನು ಸರಿ ಮಾಡಿ ಆ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಬೆಡ್ಗಳನ್ನು ಹಾಕಿಸಿ ಐ ಸಿ ಯು ಬೆಡ್ಗಳನ್ನು ತರಿಸಿ ಮುನ್ನೂರ ಅರವತ್ತು ಹೊಸ ಆಕ್ಸಿಜನ್ ಬೆಡ್ಗಳನ್ನು ಮೂವತ್ತು ದಿವಸದಲ್ಲಿ ಸೃಷ್ಟಿ ಮಾಡಿದ್ದು ಆ ಟೈಮ್ನ ನಾ ಕೆಲಸ ಮಾಡಿರುವಂಥದ್ದು ಇಡೀ ದೇಶದಲ್ಲಿ ಅತಿ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕನ್ನ ಶುರು ಮಾಡಿದ್ದು ನಮ್ಮ ಕಾನ್ಸ್ಟಿಟ್ಯೂಯನ್ಸಿಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕಲ್ಲಿ ನಾವು ಆಕ್ಸಿಜನ್ ಮನೆ ಮನೆಗೆ ತಲುಪಿಸಿ ಆಕ್ಸಿಜನ್ ಕೊಟ್ವಿ ಇಡೀ ಬೆಂಗಳೂರಲ್ಲಿ ಒಂದಿಷ್ಟು ಅಧಿಕಾರಿಗಳು ಒಂದಿಷ್ಟು ಜನ ಏಜೆಂಟ್ಗಳು ಬೆಡ್ಗಳನ್ನು ಮಾರಾಟ ಮಾಡುವಂಥ ದಂಧೆ ಮಾಡಿದಾಗ ಆ ದಂಧೆನ ನಮ್ಮದೇ ಸರ್ಕಾರ ಇದ್ದರೂ ನಮ್ಮದೇ ಬಿ ಬಿ ಎಂ ಪಿ ಕೂಡ ಅದನ್ನು ಹೊರಗಡೆ ಹಾಕಿ ಸಾವಿರಾರು ಜನಕ್ಕೆ ಬಡೂರಿಗೆ ಬೆಡ್ ಸಿಗೋ ರೀತಿ ಮಾಡಿದ್ದು ನಾನು ಕೋವಿಡ್ ನಂತರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಡ ಜನ ಇದ್ದಾರೆ ವಯಸ್ಸಾದವರು ಇದ್ದಾರೆ ಅಂಥೇಳಿ ಹದಿನಾಲ್ಕಿದ್ದಂಥ ಜನೌಷಧಿ ಕೇಂದ್ರವನ್ನು ನೂರ ಮೂವತ್ತೆರಡು ಜನೌಷಧಿ ಕೇಂದ್ರಕ್ಕೆ ಏರಿಸಿ ಪ್ರತಿ ವಾರ್ಡಿಗೂ ಎರಡೆರಡು ಜನೌಷಧಿ ಕೇಂದ್ರ ಇರೋ ರೀತಿ ಮಾಡಿದ್ದು ಕಳೆದ ಐದು ವರ್ಷದಲ್ಲಿ ನಾನು ನರೇಂದ್ರ ಮೋದಿಯವರ ಈ ಜನೌಷಧಿ ಕೇಂದ್ರದ ಯೋಜನೆಯಿಂದಾಗಿ ನಮ್ಮ ಕ್ಷೇತ್ರದಲ್ಲಿ ಒಂದು ವರ್ಷಕ್ಕೆ ಸುಮಾರು ಎರಡು ಲಕ್ಷ ಜನ ಜನೌಷಧಿ ಕೇಂದ್ರದಲ್ಲಿ ಮಾತ್ರೆ ತಗೋತಾ ಇದ್ದಾರೆ ವಾರ್ಷಿಕ ಇಪ್ಪತ್ತೈದು ಕೋಟಿ ರೂಪಾಯಿ ಅದರಿಂದ ಉಳಿಸ್ತಾ ಇದ್ದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಎ ಜಯನಗರದ ಡಯಾಲಿಸಿಸ್ ಆಸ್ಪತ್ರೆ ಪ್ರತಿ ತಿಂಗಳು ಐನೂರ ಐವತ್ತಕ್ಕೂ ಹೆಚ್ಚು ಫ್ರೀ ಡಯಾಲಿಸಿಸ್ ಮಾಡ್ತೀವಿ ಬಿಲ್ಲಿಂಗ್ ಕೌಂಟ್ರೇ ಇಲ್ಲ ನಮ್ಮ ಡಯಾಲಿಸಿಸ್ ಯೂನಿಟ್ನಲ್ಲಿ ಸತಿ ಬಂದು ನೋಡಿ ನಮ್ಮ ಚಿಕ್ಕಪೇಟೆ ಕಾಟನ್ಪೇಟೆ ನಗರದ ಪೇಟೆ ಬೊಮ್ಮನಹಳ್ಳಿ ಈ ಭಾಗದಿಂದ ಆಟೋ ರಿಕ್ಷಾ ಡ್ರೈವರ್ಗಳು ನ ಗಾಡಿ ತಳ್ಳುವಂಥವ್ರು ಯಾವುದೋ ಸೆಕ್ಯೂರಿಟಿ ಗಾರ್ಡ್ಗಳು ಈ ಥರ ತುಂಬ ಕಷ್ಟದಲ್ಲಿರುವಂಥ ಜನ ಒಂದು ರೂಪಾಯಿ ಡಯಾಲಿಸಿಸ್ಗೆ ದುಡ್ಡು ಕೊಡದಲ್ಲೇ ಬರ್ತಾರೆ ಬೆಂಗಳೂರಿಗೆ ಮೂವತ್ತು ವರ್ಷದಿಂದ ಸಬರ್ಬನ್ ರೈಲ್ ಬೇಕು ಸಬರ್ಬನ್ ರೈಲ್ ಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇತ್ತು ಇಪ್ಪತ್ತಾರು ಮೀಟಿಂಗ್ ಮಾಡಿದ್ದೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಜೊತೆಗೆ ಮಹುವಾ ಜೊತೆಗೆ ನೀತಿ ಆಯೋಗ ಜೊತೆಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಮಂತ್ರಿಗಳ ಜೊತೆಗೆ ರಾಜ್ಯ ಸರ್ಕಾರದ ಕೇರಳ ಅಧಿಕಾರಿಗಳ ಜೊತೆಗೆ ಮೂವತ್ತು ವರ್ಷದಲ್ಲಿ ಆಗದಲ್ಲೇ ಇರುವಂಥ ಸಬರ್ಬನ್ ರೈಲು ಇವತ್ತು ಬೆಂಗಳೂರಿಗೆ ಅಪ್ರೂವ್ ಆಗಿರೋದು ಕಳೆದ ಐದು ವರ್ಷದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಶುರುವಾಗುವಂಥ ಮೆಟ್ರೋ ಟು ಎ ಟು ಬಿ ಸಿಲ್ಕ್ ಬೋರ್ಡಿಂದ ಕೆಆರ್ಪುರಮು ಇಂದ ಏರ್ಪೋರ್ಟ್ ರೋಡ್ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಯಿತು ಅಂತಂದ್ರೆ ನೀವು ಸಿಲ್ಕ್ ಬೋರ್ಡ್ ಇಂದ ಏರ್ಪೋರ್ಟಿಗೆ ಐವತ್ತು ನಿಮಿಷದಲ್ಲಿ ಫ್ಲಾಟ್ ಹೋಗ್ಬೋದು ಈ ಎಪ್ಪತ್ತು ಕಿಲೋಮೀಟರ್ ಇರುವಂಥ ಬೆಂಗಳೂರಿನ ಮೆಟ್ರೋ ಲೈನ್ ಕಳೆದ ಐದು ವರ್ಷದಲ್ಲಿ ನಾವು ಅಪ್ರೂವ್ ಮಾಡಿರುವಂತ ಹದಿನೇಳುವರೆ ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಆರ್ ವಿ ರೋಡ್ ಇಂದ ಹೋಗುವಂಥ ಎಲ್ಲೋ ಲೈನ್ ಮೆಟ್ರೋ ಮಾರ್ಚ್ ಆರನೇ ತಾರೀಕಿಗೆ ಅದರ ಟೆಸ್ಟಿಂಗ್ ಕಂಪ್ಲೀಟ್ ಲಕ್ಷ ಜನ ಅದರಲ್ಲಿ ಓಡಾಡ್ತಾರೆ ಇಸ್ವಿ ನಂತರ ಆ ಪ್ರಾಜೆಕ್ಟ್ ಸ್ಟ್ರಕ್ ಆಗಿತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಿ ಸಿಎಲ್ ಇದೆಲ್ಲದರ ಸಮನ್ವಯ ಮಾಡಿ ಚೈನಾಯಿಂದ ಅದಕ್ಕೆ ಬೇಕಾಗಿರುವಂಥ ಇಂಜಿನಿಯರ್ಸ್ಗಳನ್ನು ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ವೀಸಾ ವ್ಯವಸ್ಥೆಗಳನ್ನು ಮಾಡಿ ರೆಡಿಮೇಡ್ ಟ್ರೈನ್ ಸೆಟ್ಗಳನ್ನು ಚೈನಾಯಿಂದ ಇಲ್ಲಿಗೆ ತೆಗೆದುಕೊಂಡು ಬಂದು ಕಲ್ಕತ್ತಾಗ ಹೋಗಿ ಟೀಟಾಗರ್ನಲ್ಲಿ ಯಾವ ರೀತಿ ಇನ್ಸ್ಪೆಕ್ಷನ್ ಯಾವ ರೀತಿ ಪ್ರೊಡಕ್ಷನ್ ಆಗ್ತಾ ಇದೆ ಅನ್ನುವಂಥ ಇನ್ಸ್ಪೆಕ್ಷನ್ಗಳನ್ನು ಮಾಡಿ ಬೆಂಗಳೂರಿಗೆ ಎಲ್ಲ ರೀತಿಯಲ್ಲೂ ಕೂಡ ಮೆಟ್ರೋಗೆ ಇನ್ನೂರ ಇಪ್ಪತ್ತಾರು ಟ್ರೈನ್ಗಳು ಬೆಂಗಳೂರಿಗೆ ತರಿ ಕರೆಕ್ಟ್ ಟೈಮಿಗೆ ತಯಾರಾಗೋದಕ್ಕೆ ವ್ಯವಸ್ಥೆ ಮಾಡಿದ್ದು ಕಳೆದ ಐದು ವರ್ಷದಲ್ಲಿ ನಾನು ಬೆಂಗಳೂರಿನ ಬಿ ಎಮ್ ಟಿ ಸಿಗೆ ಕೇಂದ್ರ ಸರ್ಕಾರದ ಫೇಮ್ ಸ್ಕೀಮ್ನ ಕೆಳಗಡೆ ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ಗಳು ಕಳೆದ ಐದು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂಥದ್ದು ಬೆಂಗಳೂರಿಗೆ ಆರೂವರೆ ಸಾವಿರ ಕೋಟಿ ರೂಪಾಯಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ಕಳೆದ ಐದು ವರ್ಷದಲ್ಲಿ ಬಂದಿರುವಂಥದ್ದು ನಾನು ಸ್ಕೂಲಲ್ಲಿದ್ದಾಗಿಂದ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗಿಂದ ಕೂಡ ಬೆಂಗಳೂರಿಗೆ ಯು ಎಸ್ ಕಾನ್ಸುಲೇಟ್ ಬರಬೇಕು ಯು ಎಸ್ ಕಾನ್ಸುಲೇಟ್ ಬರಬೇಕು ಅನ್ನುವಂಥ ಡಿಮ್ಯಾಂಡ್ ಇತ್ತು ಎಷ್ಟು ಜನ ಸಿ ಬಂದ್ರು ಎಷ್ಟು ಜನ ಎಂ ಪಿ ಬಂದ್ರು ಎಷ್ಟು ಜನ ಮಿನಿಸ್ಟರ್ಗಳು ಬಂದ್ರು ಎಷ್ಟು ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದೋದ್ರು ಎಸ್ ಎಂ ಕೃಷ್ಣ ಅವರಿಂದ ಈ ಕಾಲದಲ್ಲಿ ಕಾಂಗ್ರೆಸ್ನವರು ಹತ್ತು ವರ್ಷ ಆಳಿದ್ರು ಇವತ್ತು ಬೆಂಗಳೂರಿಗೆ ಯು ಎಸ್ ಕಾನ್ಸುಲೇಟು ಇವತ್ತು ಬೆಂಗಳೂರಿಗೆ ಬಂದಿದ್ರೆ ಬೆಂಗಳೂರಿಗೆ ಅದು ಅಪ್ರೂವಲ್ ಆಗಿತ್ತು ಅಂದ್ರೆ ಕಳೆದ ಐದು ವರ್ಷದಲ್ಲಿ ನಮ್ಮೆಲ್ಲರ ಪ್ರಯತ್ನದಿಂದ ನರೇಂದ್ರ ಮೋದಿ ಸರ್ಕಾರದಿಂದ ಬಂದಿರುವಂಥದ್ದು ಎರಡು ಮೂರು ದಿವಸದ ಹಿಂದೆ ಎನ್ ಐ ಎ ರಾಮೇಶ್ವರಂನಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ತಕ್ಷಣನೇ ಕರ್ನಾಟಕದ ಪೊಲೀಸ್ನವ್ರು ಎಷ್ಟು ಸ್ಪೀಡಾಗಲಿ ತಲುಪಿದ್ರು ಅಷ್ಟೇ ಸ್ಪೀಡಾಗಿ ಎನ್ ಐ ಎ ಅವ್ರು ತಲುಪಿದ್ರು ಬೆಂಗಳೂರಿಗೆ ಎನ್ ಐ ಎ ಬರಬೇಕು ಅಂತ ಹೇಳಿ ಅಮಿತ್ ಶಾ ಅವ್ರ ಹತ್ರ ಹೋಗಿ ಡಿ ಜೆ ಹಳ್ಳಿ ಕೆ ಹಳ್ಳಿ ರೈಟ್ಸ್ಗಳಾದಮೇಲೆ ಬೆಂಗಳೂರಿಗೆ ಎನ್ ಐ ಎ ತರಬೇಕು ಬೆಂಗಳೂರು ಇಡೀ ದಕ್ಷಿಣ ಭಾರತದ ಒಂದು ಆರ್ಥಿಕ ಒಂದು ಕೇಂದ್ರ ಬಿಂದು ಇಟ್ ಇಸ್ ಎಪಿಸೆಂಟರ್ ಆಫ್ ಇಕನಾಮಿಕ್ ಆ್ಯಕ್ಟಿವಿಟಿ ಬೆಂಗಳೂರಿಗೆ ಎನ್ ಐ ಎ ಬರಬೇಕು ಅಂತ ಎನ್ ಐ ಎ ಬೆಂಗಳೂರಿಗೆ ತೆಗೆದುಕೊಂಡು ಬಂದಿದ್ದೆ ಯಾರು ನಮ್ಮ ಕ್ಷೇತ್ರದಲ್ಲಿ ಕಳೆದ ಮೂರು ವರ್ಷದಲ್ಲಿ ಸುಮಾರು ಎರಡೂವರೆ ಸಾವಿರ ಬಡ ಮಕ್ಕಳಿಗೆ ದಾನಿಗಳಿಂದ ಎತ್ತಿರುವಂಥ ಹತ್ತತ್ತು ಸಾವಿರ ರೂಪಾಯಿ ಸಾಲ ಇವು ಸ್ಕಾಲರ್ಶಿಪ್ ಕೊಟ್ಟಿದ್ವಿ ನರೇಂದ್ರ ಮೋದಿ ವಿದ್ಯಾನಿಧಿ ಅಂತ ಕರ್ನಾಟಕದಲ್ಲಿ ಎರಡು ಸಾವಿರ ಮಕ್ಕಳಿಗೆ ಎರಡು ಸಾವಿರ ಮಕ್ಕಳಿಗೆ ಹತ್ತತ್ತು ಸಾವಿರ ರೂಪಾಯಿ ಅವರಿಗೆ ಸ್ಕೂಲ್ಗೆ ಹೋಗಿ ಫೀಸ್ ಕಟ್ಟಲಿಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿರೋ ಅಂಥ ನಿಮ್ಮ ಕಾಂಗ್ರೆಸ್ ಸಂಸದರು ಯಾವುದಾರು ಲಿಸ್ಟ್ ಕೊಡಿ ಸರ್ ಲಿಸ್ಟಿಗೆ ಲಿಸ್ಟ್ ಇಲ್ಲಿ ಒಬ್ಬರೇ ಯಾರು ಕೊಡಿ ಕೇಳಿ ಎರಡನೇದು ನಮ್ಮ ಕ್ಷೇತ್ರದಲ್ಲಿ ಸರ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಹದಿನಾಲ್ಕು ಸಾವಿರ ಮನೆ ಕಟ್ಟಿದೆ ಹದಿನಾಲ್ಕು ಸಾವಿರ ಮನೆ ಎಂ ಪಿ ಆದಾಗಿಂದ ಇವತ್ತಿನ ತನಕ ನಮ್ಮ ಆಫೀಸಲ್ಲಿ ನಿರಂತರವಾಗಿ ಆಯುಷ್ಮಾನ್ ಭಾರತ್ ಕಾರ್ಡ್ನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಅಜಿತ್ ಒಂದೂವರೆ ಲಕ್ಷ ಜನ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇಟ್ಕೊಂಡಿರುವಂಥ ಜನ ಇದ್ದಾರೆ ಒಂದೂವರೆ ಲಕ್ಷ ಜನ ನಾನೂರು ಮೂವತ್ತಾರು ಕೋಟಿ ರೂಪಾಯಿ ಟೋಟಲ್ ಕ್ವಾಂಟಮ್ ಆಫ್ ಟ್ರೀಟ್ಮೆಂಟ್ ಕಳೆದ ಐದು ವರ್ಷದಲ್ಲಿ ನಾನೂರು ಕೋಟಿ ರೂಪಾಯಿ ಟ್ರೀಟ್ಮೆಂಟ್ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನಮ್ಮ ಕ್ಷೇತ್ರ ಜನಕ್ಕೆ ಸಿಕ್ಕಿದೆ ನಮ್ಮ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ನರೇಂದ್ರ ಮೋದಿಯವರು ಅವರು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಕೊಟ್ಟಿದ್ದಾರೆ ಹತ್ತತ್ತು ಸಾವಿರ ರೂಪಾಯಿ ಸಾಲ ನಲವತ್ನಾಲ್ಕು ಸಾವಿರ ಜನಕ್ಕೆ ಬರೀ ಬೆಂಗಳೂರು ಸೌತಲ್ಲಿ ಕಳೆದ ಎರಡು ವರ್ಷದಲ್ಲಿ ನಲವತ್ನಾಲ್ಕು ಸಾವಿರ ಬೀದಿ ಬದಿ ವ್ಯಾಪಾರಿಗಳೇ ನಾವು ಹತ್ತತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದೀವಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಡೂರಿಗೆ ಬ್ಯಾಂಕ್ ಒಳಗೆ ಎಂಟ್ರಿನೇ ಇರ್ತಿರ್ಲಿಲ್ಲ ಇವತ್ತು ಬ್ಯಾಂಕ್ನಲ್ಲಿ ಬ್ಯಾಂಕ್ ಇವತ್ತು ಬ್ಯಾಂಕ್ನ ಮ್ಯಾನೇಜರು ಮತ್ತೊಬ್ಬರು ರಸ್ತೆಗೆ ಹೋಗಿ ಬಡವ್ರನ್ನ ಹುಡುಕಿ ಹುಡುಕಿ ಇವತ್ತು ಗ್ಯಾರಂಟಿ ಇಲ್ದೇ ಇನ್ನೊಂದು ಕೊಲೆಕ್ಟರ್ ಇಲ್ದೇ ಸಾಲ ಕೊಡ್ತಾ ಇದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ನಾಗೇಶ್ ವಿ ಪ್ರಜಾಕಿ ಅಂತ ಸರ್ ನೀವು ಇಷ್ಟೊತ್ತು ಹೇಳಿದ್ರಿ ನಾವು ತುಂಬ ಅಭಿವೃದ್ಧಿ ಮಾಡಿದ್ದೀವಿ ಹಾಗೆ ಹೀಗೆ ಇದು ಜನಗಳು ಮುಂದೆನೇ ಹೋಗ್ತೀವಿ ಅಂತ ಹೇಳಿದ್ರಿ ಮತ್ತು ನಾವು ಜನ್ಗಳು ಮಧ್ಯನೇ ಇರ್ತೀವಿ ಅಂತ ಹೇಳಿದ್ರಿ ಇದು ಜನಗಳಿಗೂ ಸಹ ಗೊತ್ತು ಅಂತ ಹೇಳಿದ್ರಿ ಹಾಗಿದ್ಮೇಲೆ ಸರ್ ಸಾವಿರಾರು ಕೋಟಿ ಖರ್ಚು ಮಾಡಿ ತಾವು ಕ್ಯಾನ್ವಾಸ್ ಮಾಡೋದು ಯಾಕೆ ಏನಕ್ಕೆ ಇಷ್ಟೊಂದು ಸಾವಿರಾರು ಕೋಟಿ ಖರ್ಚು ಮಾಡಿ ಅದೇ ಸಾವಿರಾರು ಕೋಟಿ ಇದೇ ಜನಗಳಿಗೆ ಒಳ್ಳೇದು ಮಾಡೋದ್ರಿಂದ ಸಾವಿರಾರು ಕೋಟಿ ಇನ್ನೂ ಬಡ ಜನಗಳಿಗೆ ಒಳ್ಳೇದು ಮಾಡ್ಬೋದಲ್ವಾ ಸರ್ ಅಂದರೆ ಪ್ರಚಾರ ಮಾಡಬೇಡಿ ಹಾಂ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲವಾ ಯಾಕಂದರೆ ನನಗೆ ಗೊತ್ತು ನೀವೇನು ಒಳ್ಳೇದು ಮಾಡಿದ್ದೀರಾ ಒಬ್ಬ ಜನಪ್ರತಿನಿಧಿಯಾಗಿ ನಾನೊಬ್ಬ ಮತನ ಮತದಾರನಾಗಿ ನನಗೆ ಗೊತ್ತಿದೆ ಏನು ಒಳ್ಳೇದು ಮಾಡಿದ್ದೀರಾ ಅಂತ ನನಗೆ ನೀವು ಬಂದು ಹೇಳೋ ಅವಶ್ಯಕತೆ ಇಲ್ಲ ನಾನು ಒಳ್ಳೇದು ಮಾಡಿದ್ದೀನಿ ನಿನಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಹಾಗಂತ ನೀವು ದೊಡ್ಡ ದೊಡ್ಡ ರ್ಯಾಲಿಗಳಲ್ಲಿ ದೊಡ್ಡ ದೊಡ್ಡ ಮೈಕ್ ಹಾಕ್ಕೊಂಡು ಜೋರು ಜೋರಾಗಿ ಹೇಳ್ತೀರಾ ನಾನು ಹಿಂಗೆ ಮಾಡಿದ್ದೀನಿ ನಾನು ಹಿಂಗೆ ಮಾಡಿದ್ದೀನಿ ಪ್ರಶ್ನೆ ಅದರ ಪ್ರಚಾರ ಯಾಕಬೇಕು ಗೆದ್ದು ಬಿಡ್ತೀರಿ ಅಂತ ಒಂದು ಪ್ರಜಾಪ್ರಭುತ್ವದಲ್ಲಿ ಜನಕ್ಕೆ ನಾವು ಮಾಡಿರೋ ಕೆಲಸವನ್ನು ತಿಳಿಸಬೇಕಾದಂಥ ಒಂದು ಕರ್ತವ್ಯ ಕೂಡ ಒಬ್ಬ ಸಾರ್ವಜನಿಕ ಪ್ರತಿನಿಧಿಗೆ ರಾಜಕೀಯ ಪಕ್ಷಕ್ಕೆ ಇರುತ್ತೆ ಇಟ್ ಇಸ್ ಅ ಡ್ಯೂಟಿ ಜನಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಏಕೆಂದರೆ ಆಯ್ಕೆ ಮಾಡಿರೋರವರು ನಮಗೆ ಕೆಲಸ ಕೊಟ್ಟಿರೋದವರು ಅವರ ಹತ್ರ ಹೋಗಿ ನಾವು ಈ ಕೆಲಸ ಮಾಡಿದ್ದೀವಿ ಅಂತ ಹೇಳೋ ಅಂಥ ಜವಾಬ್ದಾರಿ ಕರ್ತವ್ಯ ನಮ್ದಿರುತ್ತೆ ಅದನ್ನು ಮಾಡಲಿಲ್ಲ ಅಂತಂದರೆ ಅವನ ಕರ್ತವ್ಯದಿಂದ ನುಣುಚ್ಕೋತಾ ಇದ್ದಾನೆ ಅಂತ ನಾವು ಜನರ ಹತ್ರ ಈ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಪದೇ ಪದೇ ಬಂದು ಜನಕ್ಕೆ ಹೇಳಿ ಜನ ನಮಗೆ ಕೊಟ್ಟಿರುವಂಥ ಮ್ಯಾಂಡೇಟನ್ನು ಗೌರವಿಸ್ತಾ ಇರೋದ್ರಿಂದನೇ ಜನ ನಮಗೆ ಪದೇ ಪದೇ ಆಯ್ಕೆ ಮಾಡ್ತಾ ಇರೋದು ಇದು ಭಾಳ ಈಸಿ ಕೆಲಸ ಅಲ್ಲ ಭಾಳ ಪರಿಶ್ರಮದ ಕೆಲಸ ಪ್ರಧಾನಮಂತ್ರಿಗಳು ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಇದನ್ನು ಮಾಡೋದ್ರಲ್ಲಿ ಕೆಲಸ ಮಾಡ್ತಾರೆ ಇದನ್ನು ಈ ಪರಿಶ್ರಮ ಮಾಡದಲ್ಲೇ ಇರೋದಕ್ಕೇನೆ ಜನ್ರತ್ರ ಬಂದು ಪದೇ ಪದೇ ಇದನ್ನು ಹೇಳ್ದಲೇ ಇರೋದಕ್ಕೇನೇನೆ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಈ ಸ್ಥಿತಿ ಬಂದಿರೋದು ನಮಸ್ಕಾರ ಸರ್ ನನ್ನ ಹೆಸರು ವಿಜಯ್ ಪ್ರಜಾಕಿ ಅಂತ ಹೇಳಿ ನೀವು ಇನ್ನೊಂದು ಒಂದು ಸೋಷಿಯಲ್ ಮೀಡಿಯಾ ಚಾನೆಲ್ನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ರಿ ಅಲ್ಲಿ ಇವತ್ತು ರಾಜಕಾರಣ ಅನ್ನೋಂಥದ್ದು ಒಂದು ಬಿಸ್ನೆಸ್ ಮಾಡಲ್ ಆಗಿಬಿಟ್ಟಿದೆ ಅಲ್ಲಿ ಹಣದ ಒಂದು ಇನ್ಫ್ಲೂಯೆನ್ಸು ಕಮ್ಮಿ ಆಗಬೇಕು ಒಂದು ರ್ಯಾಡಿಕಲ್ ಬದಲಾವಣೆ ಬರಬೇಕು ಅನ್ನೋಂಥ ವಿಚಾರವನ್ನು ನೀವು ಒಪ್ಕೊಂಡಿದ್ರಿ ಅದನ್ನು ಯಾವಾಗ ನೀವು ಜಾರಿಗೆ ತರ್ತೀರಿ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಇವತ್ತು ಇವ್ರು ಇವ್ರು ಸುಳ್ಳು ಹೇಳ್ತಾರೆ ಇವ್ರು ಇವ್ರು ಸುಳ್ಳು ಹೇಳ್ತಾರೆ ಅದನ್ನು ಬಗೆಹರಿಸದೇ ಒಂದು ದೊಡ್ಡ ಕಾರ್ಯ ಆಗ್ಬಿಟ್ಟಿದೆ ನೀವು ಒಂದು ಗಂಭೀರ ವಿಷಯ ರೈಸ್ ಮಾಡಿದ್ರಿ ಪಾಲಿಟಿಕ್ಸಲ್ಲಿ ಇರೋವಂಥ ಹಣ ಜಾಸ್ತಿ ಬಿಸ್ನೆಸ್ ಮಾಡಲಾಗಿದೆ ಅಂತ ನಿಮ್ಮ ರೀತಿಯೇ ಈ ಐಡಿಯಲಿಸಮ್ ಇಟ್ಕೊಂಡು ಬಂದಿರುವಂಥ ಯುವಕ ನಾನು ಆ ಕಾರಣಕ್ಕೋಸ್ಕರನೇ ಆ ಇಂಟರ್ವ್ಯೂ ಇರ್ಬೋದು ಇನ್ಯಾವುದೇ ಇಂಟರ್ವ್ಯೂ ಇರ್ಬೋದು ಎಲ್ಲ ಇಂಟರ್ವ್ಯೂಗಳಲ್ಲೂ ಕೂಡ ರಾಜಕಾರಣದಲ್ಲಿರುವಂಥ ದುಡ್ಡಿನ ಒಂದು ಇನ್ಫ್ಲೂಯೆನ್ಸ್ನ ಬಗ್ಗೆ ನಾನು ಭಾಳ ತೀಕ್ಷ್ಣವಾಗಿ ನಾನು ಮಾತನಾಡ್ತಿರ್ತೀನಿ ಚುನಾವಣಾ ರೀಫಾರ್ಮ್ಸು ದೇಶದಲ್ಲಿ ಬರಬೇಕಾದಂಥ ಅಗತ್ಯತೆ ಇದೆ ಪ್ರಧಾನಮಂತ್ರಿಗಳು ಒಂದು ರೀಫಾರ್ಮ್ನ ಸಜೆಸ್ಟ್ ಮಾಡಿರುವಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ನಿಮಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದರಿಂದ ನಿಮಗೆ ಚುನಾವಣೆಯ ಖರ್ಚು ಒಂದೇ ಸತಿಗೆ ಐವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಇತ್ತೀಚೆಗೆ ನಮ್ಮ ಪಾರ್ಟಿಯ ಒಂದು ಮೀಟಿಂಗ್ನಲ್ಲಿ ಅಮಿತ್ ಶಾ ಒಂದು ಮಾತು ಹೇಳಿದರು ನನಗೆ ಬಹಳ ಖುಷಿಯಾದಂಥ ಒಂದು ಮಾತು ಅದು ಈ ಸತಿ ಚುನಾವಣೆಗೆ ಹೋಗಬೇಕಾದ್ರೆ ಯಾರ್ಯಾರು ಸಿಟ್ಟಿಂಗ್ ಎಂ ಪಿಗಳಿದ್ದೀರಾ ಆ ಸೀಟ್ಗಳಲ್ಲಿ ನಾವು ಹಿಂದಿನ ಸತಿ ಎಷ್ಟು ದುಡ್ಡು ಖರ್ಚು ಮಾಡಿದ್ವೋ ಅದಕ್ಕಿಂತ ಮಿನಿಮಮ್ ತರ್ಟಿ ಪರ್ಸೆಂಟ್ ದುಡ್ಡು ಕಡಿಮೆ ಖರ್ಚು ಮಾಡಬೇಕು ಅಂತ ಅಮಿತ್ ಶಾ ಅವರು ಈ ಮಾತು ಹೇಳಿದರು ಒಬ್ಬ ಹೈಸ್ಕೂಲ್ ಮೇಸ್ಟ್ರು ಕೂಡ ಎಲೆಕ್ಷನ್ ಗೆಲ್ಲಲಿಕ್ಕೆ ಆಗಬೇಕು ಈ ವಾತಾವರಣ ನಾವು ಕಲ್ಪಿಸಬೇಕು ಅಂತ ಇದು ನಮ್ಮ ಐಡಿಯಲ್ಲು ಸೊ ಚುನಾವಣೆಗಳ ರಿಫಾರ್ಮ್ ಆಗಬೇಕಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಇಸ್ ಅ ಗ್ರೇಟ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ದ್ಯಾಟ್ ಪ್ರಜಾಕೀಯತರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಚೇಂಜ್ ಆಗಬೇಕು ಅಂತಿರುವಂಥ ಪಾರ್ಟಿಗಳು ಕೂಡ ಈ ರೀತಿಯ ರಿಫಾರ್ಮ್ಸ್ಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಅಂದರೆ ದುಡ್ಡಿನ ಇನ್ಫ್ಲೂಯೆನ್ಸ್ ಕಡಿಮೆ ಆಗಬೇಕು ಅಂತ ನೀವು ಫಸ್ಟ್ ಟೈಮ್ ಎಂ ಪಿ ಇವರೇ ಒಂದು ನಿಮಿಷ ಫಸ್ಟ್ ಟೈಮ್ ಎಮ್ ಪಿ ನೀವು ಕಳೆದ ಸಲ ಎಷ್ಟು ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಿದ್ರಿ ಈ ಸಲ ಎಷ್ಟು ಮಾಡ್ತೀರಿ ಇನ್ನೇನು ಎಲೆಕ್ಷನ್ ಇದೆ ಎಷ್ಟು ಪರ್ಸೆಂಟ್ ನಿಮ್ಮ ಆಸ್ತಿಲಿ ಜಾಸ್ತಿ ಆಗಿದೆ ಸರ್ ನಾನು ಕಳೆದ ವರ್ಷ ಚುನಾವಣೆ ಎದುರಿಸುವಂಥ ಟೈಮ್ನಲ್ಲಿ ನಾನು ಕಾಲೇಜಿನಿಂದ ಹೊರಗಡೆ ಬಂದಂಥ ಒಂದು ಎರಡು ವರ್ಷ ಕೆಲಸ ಮಾಡಿದಂಥ ಒಬ್ಬ ಯಂಗ್ಸ್ಟರು ಓಕೆ ಆಗ ನಾನು ಒಬ್ಬ ಜೂನಿಯರ್ ಲಾಯರ್ ಆಗಿ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಾಯಿದ್ದೆ ನನ್ನ ಒಟ್ಟು ಆಸ್ತಿ ನಾನು ಹೋದ ವರ್ಷ ಡಿಕ್ಲೇರ್ ಮಾಡ್ಕೊಂಡಿದ್ದು ಸುಮಾರು ಹದಿಮೂರು ಹದಿಮೂರುವರೆ ಲಕ್ಷನೋ ಏನೋ ನಾನು ಇಡೀ ಕರ್ನಾಟಕದಲ್ಲೋ ಅಥವಾ ಇಡೀ ದಕ್ಷಿಣ ಭಾರತದಲ್ಲೋ ಅತ್ಯಂತ ಕಡಿಮೆ ದುಡ್ಡಿದ್ದಂಥ ಒಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಹೋದ ವರ್ಷ ಇದ್ದೆ ಅವಾಗಲೂ ನನ್ನ ಹತ್ರ ಯಾವುದೇ ಚರಾಸ್ತಿ ಇರಲಿಲ್ಲ ಅವತ್ತು ಯಾವುದೇ ನನ್ನ ಹತ್ರ ಚಿರಾಸ್ತಿ ಇರಲಿಲ್ಲ ಇವತ್ತು ಕೂಡ ಐದು ವರ್ಷ ಎಂ ಪಿ ಆದ ನಂತರದಲ್ಲೂ ನನ್ನ ಹತ್ರ ನನ್ನ ಹೆಸರಲ್ಲಿ ಒಂದು ಬೈಕೂ ಇಲ್ಲ ಕಾರು ಇಲ್ಲ ನನ್ನ ಹತ್ರ ಯಾವುದೇ ಮನುವೆನೂ ಇಲ್ಲ ಯಾವುದೂ ಇಲ್ಲ ಆಮೇಲೆ ನಾವೇನೋ ಬೇರೆ ಇನ್ನೊಬ್ಬರ ಹೆಸರಲ್ಲಿ ರಾಜಕಾರಣ ಮಾಡುವಂಥ ಅಥವಾ ಇನ್ನೊಬ್ರ ಹತ್ರ ಬೇನಾಮಿ ಆಸ್ತಿಗಳು ಮಾಡುವಂಥ ರಾಜಕೀಯದ ಗೋಜ್ ನನ್ನ ಹತ್ರ ಬಂದಿಲ್ಲ ಓಕೆ ಕಳೆದ ಐದು ವರ್ಷದಲ್ಲಿ ಎಂ ಪಿ ಆಗಿ ಬಂದಿರುವಂಥ ಸಂಬಳ ಮತ್ತು ನಾನು ಮತ್ತು ನನ್ನ ಜೊತೆಗಿರುವಂಥ ಐದು ಜನ ಪಾರ್ಟ್ನರ್ಸು ರನ್ ಮಾಡುವಂಥ ನನ್ನ ಲಾ ಫರ್ಮ್ ಹನುಮಂತ್ ನಗರದಲ್ಲಿರುವಂಥ ಟ್ರಸ್ಟ್ ಲಾ ಇದರಿಂದ ನನಗೆ ಬಂದಿರುವಂಥ ಸಂಬಳ ಇದು ಎರಡು ಸೋರ್ಸ್ ಆಫ್ ಇನ್ಕಮ್ ಬಿಟ್ಟರೆ ಇನ್ನು ಒಂದೇ ಒಂದು ರೂಪಾಯಿ ಕೂಡ ನನ್ನ ಅಕೌಂಟಿಗೆ ಇನ್ನು ಎಲ್ಲಿಂದ್ರೂ ಬಂದಿಲ್ಲ ಸುಮಾರು ಒಂದು ಒಂದೂವರೆ ಕೋಟಿ ಸೇವಿಂಗ್ಸು ಕಳೆದ ಐದು ಐದು ವರ್ಷದಲ್ಲಾಗಿದೆ ಹೆಚ್ಚು ಕಡಿಮೆ ಅಷ್ಟನ್ನು ನಾನು ಡಿಕ್ಲೇರ್ ಮಾಡ್ತೀನಿ ನನ್ನ ಅಫಿಡವಿಟ್ ಫಿಲ್ ಮಾಡೋದು ಭಾಳ ಈಸಿ ಸರ್ ಆ ಕಾಲಮ್ನಲ್ಲಿ ಯಾವುದೇ ಕೇಳಿದ್ರು ಮೂವೇಬಲ್ಲು ಈ ಮೂವೇಬಲ್ಲು ಗೋಲ್ಡು ಜ್ಯುವೆಲ್ರಿ ಬುಲ್ಲೇನು ಎಲ್ಲದಕ್ಕೂ ನಿಲ್ ನಿಲ್ ನಿನ್ನ ನಿಲ್ ನಿಲ್ಲ ಅಂತ ಬರ್ಕೊಂಡೋದರೆ ಮುಗದೇ ಹೋಯ್ತು ಕಳೆದ ಐದು ವರ್ಷದಲ್ಲಿ ನಾನು ಗಳಿಸಿರೋದು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಕ್ಷೇತ್ರ ಜನರ ಪ್ರೀತಿ ಇವತ್ತು ಯಾವುದಾದ್ರೂ ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ನಾನು ನಿಂತ್ಕೊಂಡಿದ್ರೆ ನನ್ನ ಕಾರ್ ನೋಡಿದ್ರೆ ಎಷ್ಟೋ ಜನ ಬಂದು ನಮ್ಮನ್ನು ಮಾತನಾಡಿಸ್ತಾರೆ ಸರ್ ಚೆನ್ನಾಗಿದ್ದೀರಾ ಅಂತಾರೆ ಒಂದು ಆಶೀರ್ವಾದ ಮಾಡಿ ಹೋಗ್ತಾರೆ ದಿಸ್ ಇಸ್ ವಾಟ್ ಐ ಹ್ಯಾವ್ ಅರ್ನ್ಡ್ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನೀವು ಪೊಲಿಟಿಕಲ್ ರಿಫಾರ್ಮ್ಸ್ ಅಂತ ಬಂದಾಗ ನನಗೆ ಎಷ್ಟು ಸಂಬಳ ಬರುತ್ತೆ ನಿಮಗೀಗ ಕೋವಿಡ್ಗಿಂತ ಮುಂಚೆ ಎಂ ಪಿಗಳಿಗೆ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಏನೋ ಚೇಂಜ್ ಇತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಏನೋ ಇತ್ತು ಈಗ ಕೋವಿಡ್ ನ ಟೈಮ್ ನಲ್ಲಿ ಮೋದಿಜಿ ಎಲ್ಲ ಎಂ ಸ್ಯಾಲರಿನ ಸ್ಯಾಲ್ರಿನ ತರ್ಟಿ ಪರ್ಸೆಂಟ್ ಏನೋ ಕಡಿಮೆ ಮಾಡಿದ್ರು ಈ ಒಂದು ಲಕ್ಷ ರೂಪಾಯಿ ನಮ್ಮ ಆಮೇಲೆ ಸರ್ ಸರಿ ಹೋಗಲಿಲ್ಲ ತರ್ಟಿ ಅಂತ ವಾಪಸ್ ಇಲ್ಲ ಅದನ್ನ ಜಾಸ್ತಿ ಮಾಡ್ಲೇ ಇಲ್ಲ ಪ್ರಧಾನಮಂತ್ರಿಗಳು ಈಗ ಒಂದು ಲಕ್ಷ ರೂಪಾಯಿ ಎಲ್ಲ ಎಂ ಪಿಗಳಿಗಿರುವಂಥ ಡ್ರಾಯಿಂಗ್ಸ್ ಒನ್ ಲ್ಯಾಕ್ ರೂಪೀಸ್ ಸಾಕಾಗತ್ತಾ ಆ ಸಂಬಳ ನಿಜವಾಗ್ಲೂ ಸಾಕಾಗೋದಿಲ್ಲ ಅಜಿತ್ ಯಾಕೆ ಏನೇನು ಮೇಜರ್ ಖರ್ಚೇನು ನಿಮಗೆ ನಮ್ಮ ಆಫೀಸಿಗೆ ಬರೋವಂಥ ಜನ ಯಾರು ಬರ್ತಾರೆ ಅವರಿಗೆ ಕಾಫಿ ತಿಂಡಿ ಬಿಸ್ಕೆಟ್ ಕೊಡಬೇಕು ಅಂತ ನಾವು ಖರ್ಚು ಮಾಡಿದ್ರೇನೆ ಅದೇ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಗಿಂತ ಜಾಸ್ತಿ ಓಕೆ ಬಟ್ ಇದನ್ನು ನಾವೊಂದು ಸೀರಿಯಸ್ ಚರ್ಚೆ ಮಾಡಬೇಕಿದೆ ಈ ಇಶ್ಯೂ ಬಗ್ಗೆ ನಮಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸ್ಟಾಫಿಗೆ ಒಂದಿಷ್ಟು ಸ್ಯಾಲ್ರಿ ಕೊಡ್ತಾರೆ ಇಪ್ಪತ್ತೆರಡು ಸಾವಿರ ರೂಪಾಯೋ ಇಪ್ಪತ್ತೈದು ಸಾವಿರ ರೂಪಾಯಿ ಈ ರೀತಿ ಸ್ಯಾಲ್ರಿ ಕೊಡ್ತಾರೆ ಓಕೆ ನಿಮಗೆ ಒಬ್ಬ ಒಳ್ಳೆ ಗ್ರಾಜ್ಯುಯೇಟು ಕಾಲೇಜಿಂದ ಔಟ್ ಆಗಿರೋರು ನಿಮಗೆ ಒಬ್ಬರು ಪಿ ಎಸ್ ಆಗೋ ಮತ್ತೊಬ್ಬರಾಗೋ ನಿಮಗೆ ಎಲ್ಲ ಕೆಲಸಗಳಿಗೆ ಅಸಿಸ್ಟ್ ಮಾಡೋದಕ್ಕೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಿಮಗೆ ಯಾರು ಆ ಸಂಬಳಕ್ಕೆ ನಿಮ್ಮ ಹತ್ರ ಯಾರು ಕೆಲಸ ಯಾರು ಬರಲ್ಲ ಇದು ಆ್ಯಕ್ಚುಲಿ ಇರುವಂಥ ಸಮಸ್ಯೆ ಇದು ಇದು ಬಿ ಕಾಂಗ್ರೆಸ್ ಅಂತ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಒಂದು ವ್ಯವಸ್ಥೆ ಪರಿವರ್ತನೆ ಆಗಬೇಕಾಗಿದೆ ಇನ್ಫ್ಯಾಕ್ಟು ಕರ್ನಾಟಕದ ಎಂ ಪಿಗಳಿಗೆ ಒಂದು ಅಡ್ವಾಂಟೇಜ್ ಇದೆ ಅದಕ್ಕೆ ನಾವು ಕ್ರೆಡಿಟ್ ಎಸ್ ಎಂ ಕೃಷ್ಣ ಅವರಿಗೆ ಕೊಡಬೇಕು ವೀರಪ್ ಮೊಯ್ಲಿ ಕಾಲದಲ್ಲೂ ಕೂಡ ಅದಕ್ಕೆ ಹೆಲ್ಪ್ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ ಕರ್ನಾಟಕದಲ್ಲಿ ಮಾತ್ರ ಆ್ಯಕ್ಚುಲಿ ಎಂ ಪಿಗಳಿಗೆ ಕಾರು ಮತ್ತು ಆಫೀಸಿಗೆ ಒಂದು ಆಫೀಸ್ ಅಲೋಯನ್ಸ್ ಕರ್ನಾಟಕದಲ್ಲಿ ಸಿಗುತ್ತೆ ಓಕೆ ಬೇರೆ ಕಡೆ ಬೇರೆ ಎಂ ಪಿಗಳಿಗೆ ಬೇರೆ ರಾಜ್ಯದಲ್ಲಿ ಓಡಾಡೋದಕ್ಕೆ ಕಾರ್ ವೆಹಿಕಲ್ಲು ಕಾರ್ ವೆಹಿಕಲ್ಲು ಮತ್ತು ಅದಕ್ಕೊಂದು ಆಫೀಸ್ ಸ್ಟಾಫು ರಾಜ್ಯ ಸರ್ಕಾರದಿಂದ ಸಿಗೋಲ್ಲ ಕೇಂದ್ರ ಸರ್ಕಾರದಿಂದ ಪಾರ್ಲಿಮೆಂಟಿಂದ ಕೊಡುವಂತ ಬರೀ ಎರಡು ಇಬ್ಬರು ಏನು ಇದಿದೆ ಮತ್ತೆ ಟ್ರೈನಿಗೆ ಓಡಾಡೋ ಅಂಥ ಫ್ಲೈಟಿಗೆ ಓಡಾಡೋ ಅಲೋಯೆನ್ಸ್ ಏನಿದೆ ಇದು ಮಾತ್ರ ಕೊಡ್ತಾರೆ ಹೊರತು ರಾಜ್ಯದಲ್ಲಿ ಓಡಾಡೋದಕ್ಕೆ ಇದಿಲ್ಲ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಈ ಕ್ರೆಡಿಟ್ ನಾನು ಆವಾಗ ಕಾಂಗ್ರೆಸ್ನಲ್ಲಿದ್ದಂಥ ಮೊಯ್ಲಿ ಅವರು ಮತ್ತೆ ಎಸ್ ಎಂ ಕೃಷ್ಣ ಸಾಹೇಬ್ರಿಗೇನೆ ಕೊಡ್ತೀನಿ ಅವರೇ ಇದನ್ನ ಕರ್ನಾಟಕದಲ್ಲಿ ಎಂ ಪಿಗಳಿಗೆ ಕರ್ನಾಟಕದಲ್ಲಿ ಅವ್ರ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ವೆಹಿಕಲ್ ವ್ಯವಸ್ಥೆ ಆಫೀಸ್ ಸೆಟಪ್ ಮಾಡ್ಕೊಂಡು ಮಾಡಿಕೊಂಡು ಆಫೀಸ್ನ ರನ್ ಮಾಡೋದಕ್ಕೆ ಒಂದು ಬೇಸಿಕ್ ಒಂದು ವ್ಯವಸ್ಥೆನ ಮಾಡಿಕೊಟ್ರು ಅಟ್ಲೀಸ್ಟ್ ಅದಕ್ಕೆ ಒಂದು ಸ್ವಲ್ಪ ಇದೆ ಬಟ್ ನಿಜವಾಗ್ಲೂ ಇಪ್ಪತ್ನಾಲ್ಕು ಲಕ್ಷ ಜನ ನಮ್ಮ ಕ್ಷೇತ್ರದ ಮತದಾರರು ನಮ್ಮ ಆಫೀಸಿಗೆ ಪ್ರತಿ ದಿನ ಆವ್ರೇಜು ಇನ್ನೂರಿಂದ ಇನ್ನೂರೈವತ್ತು ಜನ ಬರ್ತಾರೆ ನಾವೊಂದು ತಿಂಗಳಿಗೆ ಒಂದು ಸಾವಿರ ಸಾವಿರದ ಇನ್ನೂರು ಲೆಟ್ರ್ಗಳು ಅದು ಇದಕ್ಕೆ ಕೊಟ್ಟಿರ್ತೀವಿ ನಿಮಗೆ ಎಷ್ಟೋ ಸತಿ ಆ ಲೆಟರ್ ಹೆಡ್ ಕಾಸ್ಟೇ ಬಂದಿರಲ್ಲೂ ಪ್ರಿಂಟ್ ಹಾ ಅದ ಸ್ಟೇಷನರಿ ಕಾಸ್ಟ್ ಎಲ್ಲ ಕೊಡ್ತಾರೆ ಬಟ್ ಅದೆಲ್ಲವೂ ಕೂಡ ನಿಮಗೆ ಅಂದರೆ ನಿಮ್ಗೆ ಎಷ್ಟವ್ರು ಕೊಡ್ತಾರೆ ವರ್ಸಸ್ ನಿಮ್ಗೆ ಎಷ್ಟು ಬೇಕಾಗಿರತ್ತೆ ಅನ್ನೋದು ನೀವು ಕಂಪೇರ್ ಮಾಡಿದ್ರೆ ಅದು ಇದೇ ಆಗಲ್ಲ ಸೊ ಇದು ಈ ಇಂಥ ಸಿಸ್ಟಮಿಕ್ ರಿಫಾರ್ಮ್ಸ್ ನಿಜವಾಗ್ಲೂ ಬರಬೇಕಾಗಿದೆ ಇನ್ನೊಂದು ಏರಿಯಾ ಯಾವ್ದು ಗೊತ್ತಾ ಸಿಸ್ಟಮಿಕ್ ರಿಫಾರ್ಮ್ಸ್ ಇದೇ ರೀತಿ ಬರಬೇಕಾಗಿರುವಂಥದ್ದು ನಮ್ಮ ಪೊಲೀಸ್ ಸ್ಟೇಷನ್ಗಳ ಖರ್ಚುಗಳಲ್ಲಿ ನೀವು ಪೊಲೀಸ್ ಸ್ಟೇಷನ್ಗಳ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿರುವಂಥ ಹೆಡ್ ಕಾನ್ಸ್ಟೇಬಲ್ ರೈಟರ್ನ ಕರೆದು ಕೇಳಿ ಎಷ್ಟು ಖರ್ಚಿರತ್ತೆ ಒಂದು ಪೊಲೀಸ್ ಸ್ಟೇಷನ್ ನಡೆಸೋಕ್ಕೆ ಅವ್ರಿಗೆ ಎಷ್ಟು ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ಅಂತ ಇದನ್ನ ಮಾಡ್ದಲ್ಲೇ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ ಸ್ಟೇಷನ್ವರೆಗೆ ಇನ್ಯಾರ ಹತ್ರನೂ ದುಡ್ಡು ಕೇಳ್ತಾರೆ ಪ್ರಿಂಟಿಂಗ್ ಕಾಸು ಹಾಕ್ಸ್ಕೊಡು ಇನ್ನೊಂದು ಯಾವುದೋ ಅಂತಾರೆ ಇಂಥದ್ರ ಕಡೆಗೆ ವಿ ರಿಯಲಿ ನೀಡ್ ಟು ಮೇಕ್ ಸಮ್ ರಿಫಾರ್ಮ್ಸ್ ಇದು ನನ್ನ ಐದು ವರ್ಷದಲ್ಲಿ ನನಗಾಗಿರುವಂಥ ಅನುಭವ ಆಯ್ತು ಅಜಿತ್ ಸರ್ ಸ್ಟಾರ್ಟಿಂಗ್ ನಿಮ್ನೊಂದು ಪ್ರಶ್ನೆ ಮಾಡಿದ್ರು ಈಗ ಮುಂದಿನ ಲೋಕಸಭಾ ಚುನಾವಣೆ ಬರ್ತಿದೆ ಯಾವ ಆಧಾರದ ಮೇಲೆ ಹೋಗ್ತಾ ಇದ್ರೋ ಮುಂದಿನ ಚುನಾವಣೆಗೆ ಅಂತ ಆಗ ನೀವು ಒಂದು ಹೇಳಿದ್ರ ನಾನು ಜನಗಳ ಮಧ್ಯಾಹ್ನ ಇದ್ದೀನಿ ಆ ಆಧಾರದ ಮೇಲೆ ನಂಗೆ ತುಂಬ ವಿಶ್ವಾಸ ಇದೆ ಜನರು ಮದ್ ಜನ ಮಧ್ಯ ಇರೋದಕ್ಕೋಸ್ಕರ ನನ್ನ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀನೋ ಟ್ವೆಂಟಿ ಟೂ ಅಲ್ಲೋ ಫ್ಲಡ್ ಫ್ಲಡ್ ಬಂತು ಸರ್ ಕರ್ನಾಟಕದಲ್ಲಿ ಸುಮಾರು ಭಾಗಗಳಲ್ಲಿ ಫ್ಲಡ್ ಆಯಿತು ಅದರಲ್ಲಿ ನಿಮ್ಮದೇ ಎಂ ಪಿ ಕ್ಷೇತ್ರಗಳಲ್ಲೂ ಸುಮಾರು ಕಡೆ ಆನೆ ಆಗಿತ್ತು ಆಗ ನೀವೆಲ್ಲೋ ಒಂದು ಕಡೆ ದೋಸೆ ಟೇಸ್ಟ್ ಮಾಡೋಕ್ಕೋ ತಿನ್ನೋಕೋ ಏನೋ ಹೋಗಿದ್ರ ಸರ್ ಅವಾಗ ಹೋಗಿದಾಗ ಇದೇ ರಾಮನಗರದಲ್ಲೂ ಒಂದು ಕಡೆ ಫ್ಲಡ್ ಆಯಿತು ಸರ್ ಅಲ್ಲೂ ಒಬ್ರು ಕರ್ನಾಟಕದಲ್ಲಿ ಯಾರೋ ಏಕ ಏಕೈಕ ಒಬ್ಬರು ಎಂ ಪಿ ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ ಸರ್ ನೀವೇ ನೋಡಿದ್ರ ಜನಗಳು ಯಾವ ನೈತಿಕತೆ ಮೇಲೆ ಈ ಮಾತು ಹೇಳಿದ್ರೆ ಗೊತ್ತಿಲ್ಲ ನಾನು ಜನಗಳ ಮಧ್ಯೆನೇ ಇದ್ದೀನಿ ಅನ್ಬಿಟ್ಟು ಅವತ್ತು ಫ್ಲಡ್ ಬಂದಾಗ ಒಂದು ಕ್ಷಣನೂ ನೀವು ಅಲ್ಲಿ ಇರಲಿಲ್ಲ ನೀವೇ ಸರ್ ನಿಮ್ಮದೇ ಆದಂಥ ಮಾಧ್ಯಮದಲ್ಲಿ ನೀವು ತೋರಿಸಿದಿರ ಅದೇ ರಾಮನಗರದಲ್ಲಾದಾಗ ಏನು ಏಕೈಕ ಸಂಸದರು ಗೆದ್ದಿದ್ರು ಅವರು ಎಸ್ ಸರ್ ನನ್ನ ಕ್ಷೇತ್ರದ ಜನ ಇದನ್ನು ನಿರ್ಧಾರ ಮಾಡ್ತಾರೆ ಸರ್ ನಾನು ಜನರ ಮಧ್ಯದಲ್ಲಿ ಇದ್ನೋ ಒಂದು ನಿಮಿಷ 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 ನಾನು ಡಿ ಕೆ ಸುರೇಶ್ ಅವ್ರು ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆಯಿತಾ ನಾನು ಐ ಆಮ್ ಗಿವಿಂಗ್ ಆನ್ಸರ್ ಟು ಮೈ ಕ್ವೆಶ್ಚನ್ ಸರ್ ನಾನು ಟು ಯೋರ್ ಕ್ವೆಶನ್ ಏನು ಮಾಡಿದ್ದೀನಿ ಅಂತ ಕೋವಿಡ್ ಬಂದಾಗ ನಾನು ಜನರ ಮಧ್ಯದಲ್ಲಿ ಇದನ್ನ ಜನ ಉತ್ತರ ಕೊಡ್ತಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇನ್ಯಾವುದೋ ಸಮಸ್ಯೆ ಆದಾಗ ಬರ ಬಂದಾಗ ಇವತ್ತು ನೀರಿನ ಸಮಸ್ಯೆ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಮಿಷನ್ರ ಹತ್ರ ಹೋಗಿ ಅದಕ್ಕೆ ಟ್ಯಾಂಕರ್ಗಳಿಗೆ ಒಂದಿಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅಂತಂದು ಕೊಳವೆ ಬಾವಿಗಳನ್ನು ಕೊರಿಬೇಕು ಅಂತಂದು ಫ್ರೀ ಟ್ಯಾಂಕರ್ಗಳಲ್ಲಿ ನೀರುಗಳನ್ನು ಕೊಡಿಸುವಂಥ ಪ್ರಯತ್ನ ಇದನ್ನ ಮಾಡಿದ್ದೀವ ಇಲ್ವಾ ನಮ್ಮ ಜನ ನೋಡ್ತಾರೆ ನನಗೊಂದು ಪಾಲಿಸಿ ಇದೆ ಬ್ರದರ್ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದು ಹೊಸ ಒಂದು ಚಿಕ್ಕದ್ಯಾದೋ ಒಂದು ಸಲೂನ್ ಓಪನ್ ಆಯಿತು ಅಂತಂದರೆ ನಮ್ಮ ಕ್ಷೇತ್ರ ಜನ ನನಗೆ ಕರೀತಾರೆ ನಾನು ಹೇರ್ ಕಟ್ ಮಾಡಿಸುವಂಥದ್ದು ಕೂಡ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಕ್ಷೇತ್ರದ ಜನ ಯಾವುದಾದ್ರು ಓಪನ್ ಮಾಡಿದರೆ ಹೊಸ ಯಾವ್ದಾರೋ ಒಂದು ಸಲೂನ್ ಇತ್ತು ಅಂತ ನಾನು ಅಲ್ಲೇ ಹೇರ್ ಕಟ್ ಮಾಡಿಸುವಂಥದ್ದು ಯಾವುದೋ ಒಂದು ದೋಸೆ ಅಂಗಡಿನೋ ಇನ್ಯಾವುದೋ ಒಂದು ಹೋಟ್ಲೋ ಯಾವುದೋ ಒಂದು ಸಣ್ಣ ಬಜ್ಜಿ ಅಂಗಡಿನೋ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಯಾವುದೋ ನಮ್ಮ ಕ್ಷೇತ್ರ ಜನ ಓಪನ್ ಮಾಡಿದ್ರು ಅಂತಂದರೆ ನಾನು ಆ ಕ್ಷೇತ್ರದ ನನ್ನ ನಮ್ಮ ನನ್ನ ಡ್ಯೂಟಿ ಅದು ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲಿ ನಾನು ಊಟ ಮಾಡ್ತೀನಿ ಇದು ಭಾಳ ಚೆನ್ನಾಗಿದೆ ಅಂತ ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ ನಾಲ್ಕು ಜನ ಬಂದು ಅದರಿಂದ ತಿನ್ಲಿ ಅವ್ನಿಗೂ ಕೂಡ ಒಂದು ವ್ಯಾಪಾರ ಆಗಲಿ ಅಂತ ನಾನು ಎಲ್ಲ ಕಡೆ ಹೋಗ್ತೀನಿ ನನ್ನ ಹೆಸರು ಇರ್ಷಾದ್ ಪಾಷಾ ಅಂತ ಹೇಳ್ಬಿಟ್ಟು ನಿಮ್ಮ ಬ್ರದರೇ ನೀವು ಹೇಳ್ತೀರಲ್ಲ ಬ್ರದರ್ಸ್ ಅಂತ ಅದೇ ಜೆ ಬಿಜೆಪಿಯವರು ಇಷ್ಟೆಲ್ಲ ಮಾತಾಡ್ತಾರಿಲ್ಲ ಸರ್ ನಾವೇ ಸಾಚರು ಅಂತ ಹೇಳ್ಬಿಟ್ಟು ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲನೋ ನಂಬಿಕೆ ಇದ್ದೆ ಅಂದ್ರೆ ಆಯ್ಕೆ ಆಗಿರೋ ಎಮ್ ಎಲ್ ಎಗಳಿಗೆ ಕುದುರೆ ವ್ಯಾಪಾರ ಮಾಡಿ ಏನಕ್ಕೆ ಸರ್ ಖರೀದಿ ಮಾಡ್ತಾ ಇದ್ದೀರಾ ನೀವೆಲ್ಲ ಎಲ್ಲಿ ಸರ್ ಎಲ್ಲ ಕಡೆ ಒಂದು ಒಂದು ಸ್ಟೇಟ್ ಇಲ್ಲ ಎಲ್ಲ ಅಲ್ಲಿ ಯಾವ ಸ್ಟೇಟ್ ಬಿಟ್ಟಿದ್ದೀರಾ ಹೇಳಿ ಸರ್ ನೀವು ಖರೀದಿ ಸರ್ ಓಕೆ ಅದಕ್ಕೆ ಉತ್ತರ ನಾವು ಸರ್ ಇವಾಗ ಆ ಪಾರ್ಟಿಲಿರೋ ಸಮಸ್ಯೆಯನ್ನು ತಡ್ಕೊಳ್ಳಾಗ್ದಲೆ ಶಾಸಕರುಗಳು ನಮ್ಮ ಪಾರ್ಟಿಗೆ ಬಂದರು ಅಂತಂದರೆ ನಿಮ್ಮ ಪಾರ್ಟಿನೂ ಕಾಂಗ್ರೆಸ್ ಪಾರ್ಟಿನೂ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿರೋ ಜವಾಬ್ದಾರಿ ಬಿ ಜೆ ಪಿದಲ್ಲ ಸರ್ ನಿಮ್ಮ ಪಾರ್ಟಿ ನೀವು ಇಟ್ಕೊಡಿ ಸರ್ ನಿಮ್ಮ ಪಾರ್ಟಿಲಿರುವಂಥ ನಿಮ್ಮ ಪಾರ್ಟಿಲಿರುವಂಥ ಎಮ್ ಎಲ್ ಎಗಳನ್ನ ನಿಮ್ಮ ಪಾರ್ಟಿಲಿ ಕಾಂಗ್ರೆಸ್ ಪಾರ್ಟಿಲಿರುವಂಥ ಎಮ್ ಎಲ್ ಎಗಳನ್ನ ನೀವು ಚೆನ್ನಾಗಿ ಇಟ್ಕೊಳ್ಳೋಕಾಗ್ತಾ ಇಲ್ಲ ಅಂತ ಅವ್ರು ನಮಗೆ ಬಂದರು ಅಂತ ನಮಗೆ ಬೈದ್ರೆ ಸರ್ ಸರ್ಕಾರ ಮಾಡೋದು ನಮ್ದೇ ಜವಾಬ್ದಾರಿ ವಿರೋಧ ಪಕ್ಷನ್ ಗಟ್ಟಿಗಿಡೋದು ನಮ್ದೇ ಜವಾಬ್ದಾರಿ ಅಂದ್ರೆ ಇದು ಸರ್ ನನ್ನ ಹೆಸರು ರಿಷಿಕ್ ಪುಮಾನ್ ಗೌಡ ಅಂತ ನಗರ ಕ್ಷೇತ್ರ ಜೆಡಿಎಸ್ ವಕ್ತಾರ ನಾನು ಸ್ಟ್ರೈಟ್ ಒನ್ ಕ್ವಶನ್ ಕೇಳೋದೇನು ಅಂತಂದರೆ ಸರ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಕನ್ನಡಿಗರಿಗೆ ಬ್ಯಾಂಗ್ಳೂರಲ್ಲಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಸೊ ನಾನು ಇಪ್ಪತ್ತೆಂಟು ಸಂಸದರನ್ನು ಒಟ್ಟಾಗಿ ಕೇಳ್ತಾ ಇದ್ದೀನಿ ನೀವು ಕಾವೇರಿ ಇಶ್ಯೂಸ್ನ ಯಾಕೆ ಸಾರ್ಟ್ಔಟ್ ಮಾಡೋಕ್ಕಾಗಲ್ಲ ಈ ಹತ್ತು ವರ್ಷ ಅಂದರೆ ನಾವು ಅಲೈನ್ಸ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀರಲ್ಲ ನಾನು ಒಬ್ಬ ಕನ್ನಡಿಗನಾಗ್ಬಿಟ್ಟು ಬ್ಯಾಂಗ್ಳೂರ್ ಎಂ ಪಿ ಆಗಿರೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಯಾಕೆ ನೀವು ಇದನ್ನ ಇನ್ನೂ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಕಾವೇರಿ ಇಶ್ಯೂಸ್ನ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ಸ್ಗೆ ನೀವು ಹೇಳಿದಾಗ ಇದು ಒಂದು ಸಬ್ಜೆಕ್ಟ್ ಬರುತ್ತಾ ಇದೋದು ಅಜೆಂಡಾ ತೊಗೊಳ್ತೀರಾ ಕುಡಿಯೋ ನೀರಿನ ಸಮಸ್ಯೆ ಬರೀ ಬ್ಯಾಂಗ್ಳೂರಿಗೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ನಾವು ಯಾವ್ಯಾವ ನದಿಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಒಂದು ಕರ್ನಾಟಕದಿಂದ ಇಪ್ಪತ್ತೆಂಟು ಸಂಸದರು ನೀವೇನು ಹೋಗ್ತಾ ಇದ್ದೀರಾ ಯಾಕೆ ಇದ್ರ ಬಗ್ಗೆ ನೀವು ಧ್ವನಿ ಎತ್ತುತ್ತಾ ಇಲ್ಲ ಒಂದು ಸ್ಪಷ್ಟತೆಗೋಸ್ಕರ ನಿಮ್ಗೊಂದು ಉತ್ತರ ಕೊಡ್ತಾ ಇರೋದು ಕರ್ನಾಟಕದಲ್ಲಿ ಮಹದಾಯಿ ಇರ್ಬೋದು ಕರ್ನಾಟಕದಲ್ಲಿ ಕೃಷ್ಣ ಡಿ ಪಿ ಆರ್ ಇರ್ಬೋದು ಕರ್ನಾಟಕದಲ್ಲಿ ಇತ್ತೀಚೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಡಿ ಪಿ ಆರ್ ಅಪ್ರೂವ್ ಮಾಡಿ ಐದು ಸಾವಿರದ ನಾಲ್ಕುನೂರು ಕೋಟಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರುವಂಥದ್ದು ಇರ್ಬೋದು ಕಾವೇರಿ ಫೇಸ್ ಫೈವ್ ಈಗೇನು ಕಂಪ್ಲೀಟ್ ಆಗ್ತಾಯಿದೆ ಅದಕ್ಕೆ ಫಂಡಿಂಗ್ನ ಇದ್ದಿರ್ಬೋದು ಅದಕ್ಕೆ ಡಿ ಪಿ ಆರ್ನ ಅಪ್ರೂವಲ್ ಇದ್ದಿರ್ಬೋದು ಇವೆಲ್ಲವೂ ಕೂಡ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದಾಗ ಆಗಿರುವಂತದ್ದು ಸೊ ಕರ್ನಾಟಕದ ಎಲ್ಲಾ ನದಿಗಳ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ನಾವು ಕಟಿಬದ್ರ ಆಗಿದ್ದೀವಿ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಸೌತ್ ಇಂದನೇ ಬಂದಿರೋದು ಸರ್ ನಂದು ಇವಾಗ ಪ್ರಶ್ನೆ ಏನಂದ್ರೆ ಈಗ ನೀವು ಇಷ್ಟೊತ್ತು ಹೇಳ್ತಿದ್ರಿ ನಾನೊಬ್ಬ ಪಿಯ ಕಾರ್ಯಕರ್ತ ಅಂತ ನನಗೆ ಈ ಮೊದಲಿಂದ ನ್ಯೂಸ್ ಅವ್ರು ಸ್ಟಾರ್ಟ್ ಆಗಿಂದ ನೋಡ್ತಾ ಇದ್ದೀನಿ ಬರೀ ಮೋದಿ 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 ಅಂತ ಸರ್ ಈ ಕಡೆ ಪ್ರಧಾನಮಂತ್ರಿ ಬಿಟ್ಬಿಡ್ತೀರಾ ಆ ಕಡೆ ಬಿ ಜೆ ಪಿ ಬಿಟ್ಬಿಡ್ತೀರಾ ನೀವು ಒಂಥರ ಮೋದಿ ಭಕ್ತರ ಥರ ಹೇಳ್ತಾ ಇದ್ದೀರಾ ಆಮೇಲೆ ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತನಿಗೂ ಇಲ್ಲಿ ಸಿಗುತ್ತೆ ಯಾಕೆ ಸರ್ ಪರ್ಯಾಯ ನಾಯಕರು ನಿಮ್ಮಲ್ಲಿ ಇಲ್ವಾ ಪ್ರಶ್ನೆ ಒಂದು ಮೋದಿಯ ಭಕ್ತರು ಬಿ ಜೆ ಪಿಯ ಕಾರ್ಯಕರ್ತರು ಅಂದರೆ ಬಿ ಜೆ ಪಿ ಪದ ಬಳಕೆ ಕಡಿಮೆ ಪ್ರಧಾನಮಂತ್ರಿಯ ಪದ ಬಳಕೆ ಕಡಿಮೆ ಮೋದಿಯ ಹೆಸರು ಒಂದೇ ಇದೆ ನೀವು ಬೇಕಾದರೆ ಮೊದಲಿಂದ ನೋಡ್ಕೊಂಬನ್ನಿ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಕಪ್ಪು ಹಣನ ವಾಪಸ್ ತರ್ತೀನಿ ಅಂತ ನೀವು ಅಧಿಕಾರಕ್ಕೆ ಬಂದ್ರಿ ಇವತ್ತಿನ ದಿವಸ ಭಾರತದ ಒಟ್ಟು ಸಾಲ ಎಷ್ಟಿದೆ ನೀವೇ ಬಿ ಜೆ ಪಿಯವರೇ ಸಾವಿರ ಬಾರಿ ಹೇಳೋದು ನಮ್ಮ ವಿಶ್ವಗುರು ಅಂತ ಸರ್ ನಾವು ನಮ್ಮ ಪ್ರಧಾನಿಗಳು ಅಂತ ಹೇಳಿದ್ರೆ ನೀವು ನಮ್ಮ ವಿಶ್ವಗುರು ಅಂತೀರಾ ವಿಶ್ವಗುರುವಿಗೆ ಭಾರತದ ಸಾಲವನ್ನು ಹೆಚ್ಚು ಮಾಡೋ ಒಂದು ಶಕ್ತಿ ಇದೆಯೇ ಹೊರತಾಗಿ ಕಡಿಮೆ ಮಾಡೋ ಶಕ್ತಿ ಇಲ್ವಾ ಮೋದಿ ಬಿಟ್ರೆ ಇನ್ನೇನಿಲ್ವಾ ಅಂದರೆ ಬಿ ಜೆ ಪಿ ಸಿದ್ಧಾಂತ ಕೇಂದ್ರಿತ ಪಕ್ಷ ಆಗಿರುವಂಥದ್ದು ಈಗ ವ್ಯಕ್ತಿ ಕೇಂದ್ರಿತ ಪಕ್ಷವಾಗಿದೆ ಎಲ್ಲದಕ್ಕೂ ಮೋದಿ 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 ಅಂತೀರಿ ಲೋಕಸಭಾ ಚುನಾವಣೆ ಮೋದಿ ಓಕೆ ವಿ ಅಂಡರ್ಸ್ಟ್ಯಾಂಡ್ ವಿಧಾನಸಭೆ ಬಂದರು ಮೋದಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರು ಮೋದಿ ಅಜಿತ್ ಸಿದ್ಧಾಂತ ಅನ್ನುವಂಥದ್ದು ಅಮೂರ್ತ ಹ್ಮ್ ಹೌದು ಸಿದ್ಧಾಂತಕ್ಕೆ ಒಂದು ರೂಪ ಬರುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಭಿಮಾನಿಗಳು ಗೌರವಿಸುವಂಥದ್ದು ಅವರನ್ನು ಪ್ರೀತಿ ಮಾಡುವಂಥದ್ದು ನಾವು ಆದರ್ಶ ಅಂತ ನಂಬಿರೋಂಥ ಸಿದ್ಧಾಂತಗಳನ್ನು ಅವರು ಪ್ರತಿನಿಧಿಸೋದ್ರಿಂದ ಅದನ್ನು ಮೈಗೂಡಿಸ್ಕೊಂಡಿರೋದ್ರಿಂದ ಓಕೆ ಆ ಕಾರಣಕ್ಕೋಸ್ಕರ ಮೋದಿ ಅವರನ್ನು ನಾವು ಹೌದು ಮೋಗ್ದಿ ಭಕ್ತರು ಯಾಕೆ ಅಂದರೆ ಮೋದಿ ಅವರ ಜೀವನದಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಮೋದಿಯವರು ಈ ಎಲ್ಲ ಗುಣಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಮೋದಿಯವರನ್ನು ನಾವು ಗೌರವಿಸುವಂಥದ್ದು ನಾವು ಅಂಧ ಭಕ್ತರಲ್ಲ ಅಂಧ ಭಕ್ತರು ಯಾರು ಅಂತಂದ್ರೆ ಚುನಾವಣೆ ಆದಮೇಲೆ ಚುನಾವಣೆ ಆದಮೇಲೂ ಕೂಡ ಒಂದು ಚುನಾವಣೆ ಇನ್ನೊಂದು ಚುನಾವಣೆ ಸೋಲ್ತಾನೆ ಇದ್ರು ಕೂಡ ಇಲ್ಲ ಅವರೇ ನಮ್ಮ ನಾಯಕರು ಅಂತ ಹೇಳುವಂಥದ್ದು ಅಂದ ಭಕ್ತರು ನಮ್ಮ ನಾಯಕರು ಸರಿನೋ ತಪ್ಪೋ ಏನು ಮಾಡಿದ್ರು ಕೂಡ ಅವರೇ ಜೈ ಅನ್ನೋ ಅಂಧ ಭಕ್ತರು ನನಗೆ ಎಷ್ಟೋ ಸತಿ ಅನ್ಸುತ್ತೆ ಅಜಿತ್ ಮೋಸ್ಟ್ ಡಿಫಿಕಲ್ಟ್ ಕಾರ್ಯಕರ್ತರು ಯಾವ ಪಾರ್ಟಿ ಇದು ಅಂತಂದರೆ ಅದು ಬಿ ಜೆ ಪಿ ಪಾರ್ಟಿ ಕಾರ್ಯಕರ್ತರು ಬಿ ಜೆ ಪಿ ಪಾರ್ಟಿಯ ಕಾರ್ಯಕರ್ತರನ್ನ ನೀವು ಇಂಪ್ರೆಸ್ ಮಾಡಿ ಅವ್ರನ್ನ ನೀವು ಜೊತೆಗಿಟ್ಕೊಳ್ಳೋದು ಬಹಳ ಕಷ್ಟ ಏಕೆ ಅಂತಂದರೆ ಯಾವ್ದಾರು ಒನ್ ಟೈಮಲ್ಲಿ ನೀವೇನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತು ಅಂತಂದರೆ ಕಾಂಗ್ರೆಸ್ನವ್ರಿಗಿಂತ ಫಸ್ಟ್ ವಿರೋಧ ಮಾಡುವಂಥ ಬಿ ಜೆ ಪಿ ಕಾರ್ಯಕರ್ತರು ನಾವು ಎಷ್ಟೋ ಸತಿ ನೋಡಿದೀವಿ ಮೋದಿಯವ್ರಿಗೂ ವಿರೋಧ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಯಾವುದೋ ಒಂದು ಸತಿ ಹಿಂಗೆ ಅನಿಸ್ಲಿಲ್ಲ ಹಿಂಗೇನೋ ಅಂದರು ಅಂತಂದರೆ ಇಲ್ಲ ಇದು ಸರಿಗಿಲ್ಲ ಅಂತ ಹೇಳುವಂಥದ್ದು ಬಿ ಜೆ ಪಿ ಕಾರ್ಯಕರ್ತರದ್ದು ಒಂದು ಹಠ ಅದು ಒಂದು ಸ್ವಭಾವ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲ ಈ ಥರದ್ದು ಮಾಡಬೇಕು ಈ ಮಾಡಲಿಲ್ಲ ಏಯ್ ಯಾಕೋ ನಮ್ಗೆ ಅನ್ಸಲಿಲ್ಲರಿ ಅನ್ಸ್ಲಿಲ್ಲ ಟ್ವಿಟರಲ್ಲಿ ಬರೀತಾರೆ ಫೇಸ್ಬುಕ್ಕಲ್ಲಿ ಬರೀತಾರೆ ನಮ್ಮ ಕಾರ್ಯಕರ್ತರೆ ಹಾಗೆ ಯಾಕೆಂದರೆ ನಮ್ಮ ಕಾರ್ಯಕರ್ತರು ಕಲ್ಸ್ಕೊಟ್ಟಿರೋ ಸಂಸ್ಕಾರನೇನೆ ದೇಶ ಮೊದಲು ಪಾರ್ಟಿ ನೆಕ್ಸ್ಟು ವ್ಯಕ್ತಿ ನಂತರ ಅಂತ ಸೊ ಈ ಸಿದ್ಧಾಂತದ ಪ್ರತೀಕವಾಗಿ ನರೇಂದ್ರ ಮೋದಿ ಅವರನ್ನು ನಾವು ಆರಡ್ತಾ ಇರುವಂಥದ್ದು ಈಗ ಹಬ್ಬ ಚುನಾವಣಾ ಪ್ರಣಾಳಿಕೆಯಲ್ಲಿನ ವಿಷಯಗಳ ಬಗ್ಗೆ ಅವರು ಕೇಳಿದ್ರು ಬ್ಲ್ಯಾಕ್ ಮನಿ ವಾಪಸ್ ತರ್ತೀವಿ ಅಂದರು ತಂದಿಲ್ಲ ಸಾಲ ಎಷ್ಟು ಮಾಡಿಟ್ಟಿದ್ದಾರೆ ಅದರ ಜೊತೆಗೆ ನಾನೊಂದು ಸೇರಿಸ್ತೀನಿ ಡಾಲರ್ ರೇಟ್ ಏನಾಗಿದೆ ಅಲ್ಲ ಒಂದು 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 ಒಟ್ಟಾರೆ ಪ್ರಶ್ನೆ ಕೇಳ್ಬೋಣ ದೇಶದ ಹಣಕಾಸು ಏನು 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 ಮಾಡಿಟ್ಟಿದ್ದೀರಿ ಅಂತ ಓಕೆ ಹಣಕಾಸು ಏನು ಮಾಡಿಟ್ಟಿದ್ದೀರಿ ಅದರಲ್ಲಿ ಎಲ್ಲ ಬಂತು ಸರ್ ಐದು ವರ್ ಹತ್ತು ವರ್ಷದ ಹಿಂದೆ ದೇಶದ ಆರ್ಥಿಕ ಶಕ್ತಿ ಪ್ರಪಂಚದ ಐದು ಅತಿ ವೀಕ್ ಆಗಿರುವಂಥ ರಾಷ್ಟ್ರಗಳ ಪೈಕಿ ಇತ್ತು ಫ್ರೆಜೈಲ್ ಫೈವ್ ಅಂತ ನಮ್ಮನ್ನು ಕನ್ಸಿಡರ್ ಮಾಡಿದ್ರು ಡಬಲ್ ಡಿಜಿಟ್ ಅಲ್ಲಿ ಇನ್ಫ್ಲೇಷನ್ ಇತ್ತು ನಮ್ಮ ಜಿ ಡಿ ಪಿ ಗ್ರೋತು ನಾಲ್ಕು ಪರ್ಸೆಂಟು ನಾಲ್ಕೂವರೆ ಪರ್ಸೆಂಟ್ಗೆ ಇಳಿದಿತ್ತು ಇದು ನಾ ಹತ್ತು ವರ್ಷದ ಹಿಂದಿನ ಕತೆ ಫಾಸ್ಟ್ ಫಾರ್ವರ್ಡ್ ಟು ಟುಡೇ ಇವತ್ತು ಫ್ರೆಜೈಲ್ ಫೈವ್ ಇಂದ ನಾವು ಟಾಪ್ ಫೈವ್ ಒಳಗಡೆ ಬಂದಿದ್ದೀವಿ ಎರಡೇ ವರ್ಷದಲ್ಲಿ ನಾವು ಟಾಪ್ ತ್ರೀಯಲ್ಲಿ ಬರ್ತೀವಿ ಆರ್ಥಿಕ ಶಕ್ತಿ ಬೆಳೆದಿದೆ ಈ ಕರ್ನಾಟಕಕ್ಕೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಹೆಂಗೆ ಬಂತು ಅಂತಂದರೆ ದೇಶದ ಆರ್ಥಿಕತೆ ಶಕ್ತಿ ಬೆಳೆದಿರೋದ್ರಿಂದ ನಮ್ಗೆ ಅಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಗಿ ಬರ್ತಾ ಇದೆ ಸಾಲ ಮಾಡಿ ತುಪ್ಪ ತಿಂತಾ ಇದ್ದೀರಿ ಸರ್ ಈಗ ಸಾಲ ಮಾಡೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಒಂದು ಎಫ್ ಆರ್ ಬಿ ಎಮ್ ಅಂತ ಒಂದು ಕಾನೂನಿದೆ ಸರ್ ಎಫ್ ಆರ್ ಬಿ ಎಮ್ ಆ್ಯಕ್ಟ್ ಅಂತ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಅದರಲ್ಲಿ ಪ್ರತಿ ಸರ್ಕಾರದ ಜಿ ಡಿ ಪಿಯ ಎಷ್ಟು ಪರ್ಸೆಂಟ್ವರೆಗೆ ಎಷ್ಟು ಸಾಲ ತಗೊಳ್ಬೋದು ಅನ್ನೋದಕ್ಕೆ ಅದರಲ್ಲಿ ಲಿಮಿಟ್ಸ್ ಇರುತ್ತೆ ಈ ಲಿಮಿಟ್ನ ಯಾವ ಸರ್ಕಾರನೂ ಕೂಡ ಜವಾಬ್ದಾರಿ ಇರುವಂಥ ಸರ್ಕಾರವೂ ಕೂಡ ಅದನ್ನು ಆ ಲಿಮಿಟ್ನ ಕ್ರಾಸ್ ಮಾಡೋದಿಲ್ಲ ಈಗ ಸಾಲದ ಬಗ್ಗೆ ಮೇಡಮ್ ನೀವು ಇಷ್ಟೊಂದು ಹೇಳಿದ್ರಲ್ಲ ಯು ಪಿ ಎ ಸರ್ಕಾರ ಇದ್ದಾಗ ಎಫ್ ಆರ್ ಬಿ ಎಂ ಆಕ್ಟ್ನ ಎಲ್ಲ ಲಿಮಿಟ್ಸ್ಗಳನ್ನು ಕ್ರಾಸ್ ಮಾಡಿ ಬೇಜವಾಬ್ದಾರಿಯುತವಾದಂಥ ಸಾಲಗಳನ್ನು ದೇಶದ ಸರ್ಕಾರವಾಗಿ ತಗೊಂಡಿತ್ತು ನರೇಂದ್ರ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಮಾಡಿರುವಂಥ ಬಹಳ ದೊಡ್ಡ ಕೆಲಸ ಯಾವುದು ಅಂತಂದರೆ ಈ ಎಫ್ ಆರ್ ಬಿ ಎಂ ಆಕ್ಟ್ನ ಮೀರಿದ್ದಂಥ ಸಾಲವನ್ನು ತೀರಿಸಿ ಎಫ್ ಆರ್ ಬಿ ಎಮ್ ಆಕ್ಟ್ನ ಮಿತಿ ಒಳಗಡೆ ಸಾಲ ತೆಗೆದುಕೊಳ್ಳುವಂಥ ಒಂದು ಇಕನಾಮಿಕ್ ಕನ್ಸಾಲೇಷನ್ ಕನ್ಸಾಲಿಡೇಷನ್ ಮಾಡಿರುವಂಥದ್ದು ಪಾರ್ಲಿಮೆಂಟ್ನ ಕಡೆ ದಿವಸ ಕೇಂದ್ರ ಸರ್ಕಾರ ಆರ್ಥಿಕ ಶಕ್ತಿ ಆರ್ಥಿಕತೆಯ ಬಗ್ಗೆ ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡ್ತು ಎಸ್ ದಯವಿಟ್ಟು ಆ ಪೇಪರ್ನ ನೀವು ಒಂದ್ಸತಿ ಓದಿ ಸಾರ್ವಜನಿಕರು ನಾನು ಮನವಿ ಮಾಡ್ತಾ ಇದ್ದೀನಿ ಈ ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ಬಹಳ ಡೀಟೇಲ್ಡ್ ಆಗಿದೆ ಭಾರತ ದೇಶದ ಬಿಗ್ಗೆಸ್ಟ್ ಪಾರ್ಟಿ ಅಂಡ್ ಸ್ಟ್ರಾಂಗೆಸ್ಟ್ ಪಾರ್ಟಿಯ ಎಂ ಪಿ ಅದರ ಜೊತೆಗೆ ದೇಶದ ಒಂದು ಯಂಗ್ ಲೀಡರ್ ನಾನು ನಿಮ್ಮ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ಅವಾಗಿಂದ ನೀವು ಹೇಳ್ತಾ ಇದ್ರಿ ಏನು ಡೆಮೋಕ್ರೆಸಿ ಡೆಮೋಕ್ರಸಿ ಅಂತ ಇಂಟರ್ನಲ್ ಡೆಮೋಕ್ರೆಸಿ ನಮ್ಮ ಹಂಗಿದೆ ಅಂತ ತುಂಬ ಸತ್ಯ ಹೇಳ್ತಾ ಇದ್ರಿ ನಾನು ನಿಮ್ಮ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪಾರ್ಟಿಯಿಂದ ನಮ್ಮ ದೇಶದ ಡೆಮೋಕ್ರಸಿ ಎವ್ರಿ ನೆಕ್ಸ್ಟ್ ಡೇ ವೀಕ್ ಆಗ್ತಾ ಇಲ್ವಾ ಯಾಕೆ ಹೇಗೆ ಅದು ಹೇಳ್ತಾರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಯಾಕಂದರೆ ಎವ್ರಿ ನೆಕ್ಸ್ಟ್ ಡೇ ಹಾಟ್ ಟ್ರೇ ಹಾಸ್ ಟ್ರೇಡಿಂಗ್ ಆಗ್ತಾಯಿದೆ ಎವ್ರಿ ನೆಕ್ಸ್ಟ್ ಡೇ ಎಲೆಕ್ಟೆಡ್ ಸ್ಟೇಟ್ ಗೌರ್ಮೆಂಟಿನ ಪವರ್ ಕಿತ್ಕೊಳ್ತಾ ಇದ್ದಾರೆ ನೀವು ಹೇಗೆ ಐ ವಿಲ್ ಜು ದಿಲ್ಲಿಯಲ್ಲಿ ಯು ಹ್ಯಾವ್ ಟೇಕನ್ ದ ಪವರ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಹೌದಾ ಅಲ್ಲ ಆ್ಯಂಡ್ ಎಲೆಕ್ಟೆಡ್ ಗೋರ್ಮೆಂಟ್ ಏನ್ ಕೆಲಸ ಮಾಡ್ತಾ ಇದೆ ಗೋರ್ನರ್ ಕಡೆಯಿಂದ ನೀವು ಕೆಲಸನ ಅಡ್ಡಪಡಿಸ್ತಾ ಇದ್ದೀರಾ ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡಕ್ ಕೊಡ್ತಾ ಇಲ್ಲ ಫೆಡರಲ್ ಸಿಸ್ಟಮ್ ಮತ್ತೆ ಇಷ್ಟೆಲ್ಲ ಮತ್ತು ಹಲವಾರು ಎಕ್ಸಾಂಪಲ್ ಇದೆ ಇದ್ರ ಜೊತೆಗೆ ಯಾರಾದರೂ ಅಪೋಸಿ ಅಪೋಸಿಷನ್ ಅವರು ಏನಾದರೂ ಮೈತ್ರಿ ಮಾಡಿಲ್ಲ ಎಲೆಕ್ಷನ್ ವಿನ್ ಆದರೆ ಎಲೆಕ್ಷನ್ ವಿನ್ ಆದ್ರೆ ಎಲೆಕ್ಷನ್ ಫ್ರಾ ಫಂಡ್ ಎಲೆಕ್ಷನ್ ಫ್ರಾಡ್ ಮಾಡಿ ನೀವಲ್ಲಿ ವ್ಯಾಲಿಡ್ ಪೇಪರ್ ಏನೇನೋ ಮಾಡಿ ಅಲ್ಲಿ ಹೌದಲ್ಲ ಫ್ರೆಶ್ ಎಕ್ಸಾಂಪಲ್ ಫ್ರೆಶ್ ಈ ತರ ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದೀರಾ ಮತ್ ಅದ್ರ ಜೊತೆಗೆ ಯಾರಾದ್ರೂ ಪ್ರೊಟೆಸ್ಟ್ ಮಾಡಿಬಿಟ್ರೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ ಕೊಡಲ್ಲ ಏನಾದ್ರೂ ಅಕಸ್ಮಾತ್ ಪ್ರೊಟೆಸ್ಟ್ ಮಾಡಿದ್ರು ಅವರಿಗೆ ಟಿಯರ್ ಗ್ಯಾಸ್ ಇಂದ ವೆಲ್ಕಮ್ ಮಾಡ್ತೀರಾ

ಸಿಂಗೂರ್ ಬಾರ್ಡರ್ನಲ್ಲಿ ಡೆಲ್ಲಿ ಬಾರ್ಡರ್ನಲ್ಲಿ ಆರು ಏಳು ತಿಂಗಳು ಪ್ರೊಟೆಸ್ಟ್ ಮಾಡಿದ್ರು ಆರು ಏಳು ತಿಂಗಳು ಆಯ್ತಾ ಪ್ರೊಟೆಸ್ಟೇ ಮಾಡಕ್ ಬಿಡ್ತಾ ಇಲ್ಲ ಒಂದೂವರೆ ವರ್ಷ ಪ್ರೊಟೆಸ್ಟ್ ಮಾಡಿದ್ದಾರೆ ಯಾವ ತರ ಪ್ರೊಟೆಸ್ಟ್ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡ್ಬಿಟ್ಟು ಸರ್ ಪ್ರಪಂಚದಲ್ಲಿ ನನಗೆ ಇನ್ ಒಂದೇ ಒಂದು ದೇಶದ ಉದಾಹರಣೆ ಕೊಡಿ ಸರ್ ಎಲ್ಲಿ ನ್ಯಾಷನಲ್ ಹೈವೇನ ಒಂದೂವರೆ ವರ್ಷ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ಸರ್ಕಾರ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಮಾಡದಲೆ ಇನ್ನೊಂದು ಏನೂ ಮಾಡದಲೆ ನೀವು ಒಂದೂವರೆ ವರ್ಷ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡಿ ಪರವಾಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ ಮಾಡಿ ಅಂತ ಕೇಳಿರುವಂಥದ್ದು ಪ್ರಪಂಚಕ್ಕೆಲ್ಲ ಡೆಮಾಕ್ರಸಿ ಪಾಠ ಹೇಳುವಂಥ ಕೆನಡಾ ಮತ್ತು ಇಂಗ್ಲೆಂಡ್ನಲ್ಲಿ ಈ ಥರ ಪ್ರೊಟೆಸ್ಟಿಗೆ ಕೂತೋರ ಮೇಲೆ ಕುದುರೆ ಬಂದು ಇನ್ನೊಂದು ತೊಗೊಂಡ್ಬಂದು ಟಿಯರ್ ಗ್ಯಾಸು ಇದನ್ನೆಲ್ಲ ಮಾಡಿ ಹೊಡ್ದೊಡ್ದೋಡಿಸಿದ್ರು ಅವ್ರು ಭಾರತಕ್ಕೆ ನೀವು ಲಿಬರಲಿಸಮ್ ಕಲ್ತ್ಕೊಳ್ಳಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಭಾಷಣ ಮಾಡ್ತಾರೆ ಸೊ ನಾವು ಮಾತಾಡೋದಕ್ಕಿಂತ ಮುಂಚೆ ಫ್ಯಾಕ್ಟ್ಸ್ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಶಾಹೀನ್ ಬಾಗಲ್ ಪ್ರೊಟೆಸ್ಟ್ ಆಯಿತು ಸಿ ಎ ಎ ವಿರುದ್ಧ ಸುಮಾರು ಮೂರ್ನಾಲ್ಕು ತಿಂಗಳು ಶಾಹೀನ್ ಬಾಗಲ್ ಕೂತಿದ್ರು ಶಾಹೀನ್ ಬಾಗಲ್ಲಿ ಅಗೇನ್ ಮೇನ್ ರೋಡ್ ಬ್ಲಾಕ್ ಮಾಡ್ಕೊಂಡು ಪ್ರೊಟೆಸ್ಟ್ ನಡೀತು ಏನಾದರೂ ಒಂದು ಫೋರ್ಸ್ ಮಾಡಿ ಇನ್ನೊಂದು ಮಾಡಿ ಗಲಾಟೆ ಆಗಿ ಅವರನ್ನು ತೆಗೆಸುವಂತ ಪ್ರಯತ್ನ ಆಯ್ತು ನೀವು ಶಾಂತವಾಗಿ ಪ್ರೊಟೆಸ್ಟ್ ಮಾಡಿ ನಿಮಗೆ ಅದಕ್ಕೊಂದು ಜಾಗ ಇದೆ ಅದಕ್ಕೊಂದು ವ್ಯವಸ್ಥೆ ಇದೆ ಅಂತ ಪ್ರೊಟೆಸ್ಟ್ ಗೆ ಅವಕಾಶ ಮಾಡಿಕೊಡತು ಡೆಮೋಕ್ರಸಿ ನಾವು ತುಂಬಾ ಇದೀವಿ ಇನ್ನೊಂದು ಇದೆ ನಾನು ಆಗ್ಲೇ ನೀವು ಟ್ರೇಡಿಂಗ್ ಇತ್ತು ಶಾಹೀನ್ ಬಾಗ್ ನ ಪ್ರೊಟೆಸ್ಟ್ ಅಲ್ಲಿ ಕೂತಂತ ಶಾಂತಿಯುತ ಪ್ರೊಟೆಸ್ಟ್ ನಲ್ಲಿ ಕೂತಂತ ಹೆಣ್ಮಕ್ಳು ದೇ ಆರ್ ಡಿಫರೆಂಟ್ ಡೆಲ್ಲಿ ರಯಟ್ಸಲ್ಲಿ ಅಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಭಾಗವಹಿಸಿ ಪಬ್ಲಿಕ್ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿದಂಥ ಸೋಶಿಯಲ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ದೇ ಆರ್ ಡಿಫರೆಂಟ್ ಸರ್ಕಾರ ಆಕ್ಷನ್ ತಗೊಂಡಿರುವಂಥದ್ದು ಈ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಇದ್ದಂಥ ವ್ಯಕ್ತಿಗಳ ಮೇಲೆ ಹೊರತು ಶಾಂತ ಪ್ರೊಟೆಸ್ಟ್ ಮಾಡೋದವ್ರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ ಡೋ ನಾಟ್ ಟ್ರೈ ಟು ಕನ್ಫ್ಯೂಸ್ ದ ಟು ನಾನಾಗಲೇ ಹಾರ್ಸ್ ಟ್ರೇಡಿಂಗ್ ಬಗ್ಗೆ ಹೇಳಿದೆ ನಿಮ್ಮ ಪಾರ್ಟಿನ ಗಟ್ಟಿಯಾಗಿ ಇಟ್ಕೊಳ್ಳೋದು ನಮ್ದೇ ಕೆಲಸ ನೀನ್ರಿ ನಿಮ್ ಪಾರ್ಟಿ ಕರೆಕ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿನೂ ಗಟ್ಟಿಗೆ ಹಿಡ್ಕೋಬೇಕು ಆಮ್ ಆದ್ಮಿ ಪಾರ್ಟಿನೂ ಗಟ್ಟಿಗೆ ಇಡ್ಕೋಬೇಕು ಇನ್ನೊಂದು ಪಾರ್ಟಿನೂ ಗಟ್ಟಿಗೆ ಹಿಡ್ಕೋಬೇಕು ಎನ್ ಸಿ ಪಿನೂ ಗಟ್ಟಿಗೆ ಇಡ್ಕೋಬೇಕು ಇದು ಬಿಜೆಪಿ ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಪಾರ್ಟಿ ನೀವು ಗಟ್ಟಿಗೆ ಹಿಡ್ಕೊಳ್ಳಿ ನಿಮ್ಮ ಎಮ್ ಎಲ್ ಜೆ ಬಿಜೆಪಿಗೆ ಬರ್ದೇಲಿರೋ ರೀತಿ ನಿಮ್ಮ ಲೀಡರ್ಶಿಪ್ ತೋರಿಸಿ ಅವಾಗಿ ಹಾರ್ಸ್ ಟ್ರೇಡಿಂಗು ಮತ್ತೊಂದಿಗೆ ನಿಮ್ಗೆ ಅವಕಾಶನೇ ಇರಲ್ಲ ನಿಮ್ಮ ಏನು ಪ್ರಣಾಳಿಕೆಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಮೂರು ವಿಷಯಗಳ ಪೈಕಿ ಎರಡು ವಿಷಯಗಳನ್ನ ಈಡೇರಿಸ್ರಿ ಒಂದು ಅಬ್ರೋಗೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಇನ್ನೊಂದು ರಾಮ ಮಂದಿರ ಉಳ್ಕೊಂಡಿರೋದ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅದು ಶುರು ಮಾಡಿದ್ಯಲ್ಲ ಉತ್ತರಾಖಂಡ್ ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಪಾಸ್ ಆಗಿದೆ ಈಗ ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಕನ್ಕರೆಂಟ್ ಸಬ್ಜೆಕ್ಟು ಅದನ್ನ ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಮಾಡ್ಬೋದು ಕೇಂದ್ರ ಸರ್ಕಾರದಲ್ಲೂ ಮಟ್ಟದಲ್ಲೂ ಮಾಡ್ಬೋದು ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅವಕಾಶ ಕೊಟ್ಟಿದೆ ಉತ್ತರಾಖಂಡಲ್ಲಿ ಅವಕಾಶ ಮಾಡಿದೆ ಈಗಾಗಲೇ ಶುರು ಮಾಡಿದೆ ಬೇರೆ ಭಾರತೀಯ ಜನತಾ ಪಾರ್ಟಿಯ ಶಾಸಿತ ರಾಜ್ಯಗಳಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆ ಭಾಗದ ಜನ ಕೇಳ್ತಾ ಹೋದ್ರೆ ಓಕೆ ಇದು ಯೂನಿಫಾರ್ಮ್ ಸಿವಿಲ್ ಕೋಡು ನಾನು ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಇದು ಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಂದಿರೋ ಅಜೆಂಡಾ ನಿಜ ಆದರೆ ಪಿ ಅಜೆಂಡಾ ಅಲ್ಲ ಸಂವಿಧಾನದ ಅಜೆಂಡಾ ಸೊ ಸಂವಿಧಾನದಲ್ಲಿ ಅಂಬೇಡ್ಕರ್ ಆದಿಯಾಗಿ ಸಂವಿಧಾನ ರಚನೆ ಮಾಡಿದಂಥ ಎಲ್ಲ ಮಹಾಪುರುಷರು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹಾಕಿದ್ದು ಬೇರೆ ಯಾರೂ ಮಾಡಲಿಲ್ಲ ಅದಕ್ಕೋಸ್ಕರ ಬಿಜೆಪಿ ನಾವು ಮಾಡ್ತೀವಿ ಅಂತ ಅಂದಿತ್ತು ಅದನ್ನ ಮಾಡ್ತಾ ಇದೀವಿ ಒಂದು ಕೊನೆಯ ಪ್ರಶ್ನೆ ನೀವು ನೀವು ಎಂ ಪಿಗಳು ರಾಜಕಾರಣಿಗಳು ಬಿಜೆಪಿಯ ಮುಖಂಡರುಗಳ ಕೂತ್ಕೊಂಡಾಗ ಯಾವತ್ತಾದರೂ ಮೋದಿ ನಂತರ ಮುಂದೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರುತ್ತಾ ಏನಾದ್ರು ಉತ್ತರ ಸಿಗುತ್ತಾ ವಾಟ್ ಆಫ್ಟರ್ ಮೋದಿ ಸರಿ ವಾಜಪೇಯಿ ಅವರು ಉತ್ತುಂಗದಲ್ಲಿದ್ದಾಗ ನ್ಯೂಸ್ ಪೇಪರ್ಗಳಲ್ಲಿ ಮತ್ತೊಂದರಲ್ಲಿ ಇದಿದ್ದು ವಾಟ್ ಆಫ್ಟರ್ ವಾಜಪೇಯಿ ಅಂತ ಬಿ ಜೆ ಪಿ ಒಂದು ಕಾರ್ಯಕರ್ತರ ಆಧಾರಿತ ಪಾರ್ಟಿ ಸರ್ ಇದರಲ್ಲಿ ನಿರಂತರವಾಗಿ ಕಾರ್ಯಕರ್ತರು ಪ್ರವಾಹದಂತೆ ಬರ್ತಾ ಇರ್ತಾರೆ ಈ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಮುಂದೆ ಹೋಗ್ತಾ ಇರ್ತಾರೆ ಇದೊಂಥರ ಈ ಫೋರ್ ಹಂಡ್ರೆಡ್ ಮೀಟರ್ ರಿಲೇ ಮ್ಯಾರಥಾನ್ ನಡೆಯುತ್ತಲ್ಲ ಹಂಡ್ರೆಡ್ ಮೀಟರ್ಸ್ ಒಬ್ಬರು ಓಡಿ ಇನ್ನೊಬ್ಬ ರನ್ನರಿಗೆ ಬ್ಯಾಟನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾರಲ್ಲ ಆ ಥರ ಒಬ್ಬೊಬ್ಬ ನಾಯಕ ತನ್ನ ತನ್ನ ಕಾಲಾವಧಿಯಲ್ಲಿ ಆ ಸಿದ್ಧಾಂತಕ್ಕೆ ದೇಶಕ್ಕೆ ಸೇವೆ ಮಾಡಿ ಇನ್ನೊಂದು ಜನ್ರೇಷನಿಗೆ ಕೈ ಕೊಟ್ಟು ಮುಂದಕ್ಕೆ ಹೋಗುವಂಥದ್ದು ಇಲ್ಲಿ ಇನ್ನೊಂದು ಜನ್ರೇಷನ್ನು ಅಂತಂದರೆ ಅದು ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿರುವಂಥ ಜನ್ರೇಷನ್ ಅಲ್ಲ ಈ ಹೂ ಆಫ್ಟರ್ ಸೋ ಅಂಡ್ ಸೋ ಅನ್ನೋ ಪ್ರಶ್ನೆಗೆ ಬಿಜೆಪಿ ಟೆನ್ಷನ್ ಇಲ್ಲ ಸರ್ ಯಾಕೆಂದ್ರೆ ನಮ್ಮ ಪಾರ್ಟಿಲಿ ರೆಜಿಸ್ಟರ್ಡ್ ಹನ್ನೆರಡು ಕೋಟಿ ಕಾರ್ಯಕರ್ತರಿದ್ದಾರೆ ಆ ಹನ್ನೆರಡು ಕೋಟಿ ಕಾರ್ಯಕರ್ತರ ಮಧ್ಯದಲ್ಲಿ ನೂರಾರು ಜನ ಈ ರೀತಿಯ ನಾಯಕರುಗಳು ಮುಂದೆ ಬರುವಂಥ ಒಂದು ಅವಕಾಶ ಇದೆ ಹೂ ಆಫ್ಟರ್ ಸೋ ಅಂಡ್ ಸೋ ಅನ್ನೋ ಪ್ರಶ್ನೆ ಕಾಡೋ ಅಂಥದ್ದು ಯಾರಿಗೆ ಅಂತಂದ್ರೆ ಕುಟುಂಬ ಆಧಾರಿತ ರಾಜಕೀಯ ಪಕ್ಷಗಳಿಗೆ ಅದರಲ್ಲೂ ಯಾರಿಗೆ ಅಂತಂದ್ರೆ ಅಕಸ್ಮಾತ್ ಏನಾದರೂ ಆ ಕುಟುಂಬದಲ್ಲಿ ಒಂದು ಫೇಲ್ಡ್ ಪ್ರಾಡಕ್ಟ್ ಏನಾದರೂ ಬಂದ್ಬಿಡ್ತು ಅಂತಂದ್ರೆ ಆ ಪ್ರಾಡಕ್ಟನ್ನು ಮಲ್ಟಿಪಲ್ ಎಫರ್ಟ್ಸ್ ಆದಮೇಲೂ ಕೂಡ ಲಾಂಚ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅಂಥ ಪಾರ್ಟಿಗಳಿಗೆ ಈ ಪ್ರಶ್ನೆ ಬಹಳ ಟೆನ್ಷನ್ ಕೊಡುವಂಥದ್ದು ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿ ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್